ನಮಸ್ಕಾರ, ನಾನು ಡಾಕ್ಟರ್ ಲಲಿತಾಂಬ ಎನ್ ಆರ್. ಪ್ರೀತಿಯ ವಿದ್ಯಾರ್ಥಿಗಳೇ, ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕಾ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾನು ಅಂತಿಮ ಬಿಎ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ ಇರಿಸಲಾಗಿರುವ ಅಜ್ಞಾತನೊಬ್ಬನ ಆತ್ಮಚರಿತ್ರೆ ಕಾದಂಬರಿಯಿಂದ ಒಂದು ಮುಖ್ಯವಾದ ಪ್ರಸಂಗವನ್ನು ಕುರಿತು ಪರಿಚಯ ಮಾಡಿಕೊಡ್ತೇನೆ ಮತ್ತು ಆ ಒಂದು ಧರ್ಮ ಗಲಭೆಯ ಪ್ರಸಂಗದ ಒಂದು ವಿಶ್ಲೇಷಣೆಯನ್ನು ಕೂಡ ನಾವು ಮಾಡೋಣ. ಅಜ್ಞಾತನೊಬ್ಬನ ಆತ್ಮಚರಿತ್ರೆಯಲ್ಲಿ ಎರಡನೆಯ ಆ ಒಂದು ಅಧ್ಯಾಯ ಹಾಗೂ ಮೂರನೆಯ ಅಧ್ಯಾಯದಲ್ಲಿ ನಾವು ಈ ಮುಖ್ಯವಾಗಿ ಟಿಪ್ಪು ಮತ್ತು ಹೈದರರ ಕಾಲದಲ್ಲಿ ಸಿಪಾಯಿಯಾಗಿ ದಳವಾಯಿಯಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದಂತಹ ಈ ಅಜ್ಞಾತ 20 ವರ್ಷಗಳ ನಿರಂತರವಾದಂತಹ ಸೇವೆಯನ್ನು ಆ ಒಂದು ಸೈನ್ಯದಲ್ಲಿ ಮಾಡಿದ್ದಾನೆ. ಅತ್ಯಂತ ನಿಷ್ಠಾವಂತನಾಗಿ ಖಾವಂದರ ಆ ಮನಸ್ಸಿಗೆ ಮೆಚ್ಚುಗೆಯಾಗುವ ಹಾಗೆ ನಡ್ಕೊಳ್ತಾ ಅವರು ಕೈಯಲ್ಲಿ ತೋರಿದ್ದನ್ನು ತಲೆಯ ಮೇಲೆ ಹೊತ್ತು ಅದೆಷ್ಟೇ ಕಷ್ಟವಾಗಿದ್ರೂ ಕೂಡ ಅದನ್ನು ಸಾಧಿಸಿ ಅವರ ಮೆಚ್ಚುಗೆ ಪಡೆಯುವುದಕ್ಕೆ ದಿನನಿತ್ಯ ಒಂದಲ್ಲ ಒಂದು ರೀತಿಯ ಸಾಹಸದ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ದಳವಾಯಿಯಾಗಿ ಹಲವಾರು ಯುದ್ಧಗಳಲ್ಲಿ ಭಾಗವಹಿಸಿ ಅಲ್ಲಿನ ಸಾವು ನೋವುಗಳನ್ನು ಉಂಡವು. ಜೊತೆಗೆ ಆ ಒಂದು ಗ್ರಾಮದ ಪ್ರದೇಶಗಳ ಕಡೆಗೆ ಹೋಗ್ತಾ ನಾನಾ ಬಗೆಯ ಆ ಒಂದು ದೌರ್ಜನ್ಯಗಳನ್ನು ಸೇನೆಗಳು ಸೈನ್ಯ ಗೆದ್ದ ಸೈನ್ಯ ಏನು ಮಾಡುತ್ತೆ ಹಾಗೂ ಈ ಒಂದು ಕಂದಾಯದ ವಸೂಲಿಗಾಗಿ ಹೋದ ಸಂದರ್ಭಗಳಲ್ಲಿ ಈ ದಳವಾಯಿ ಮತ್ತು ಅವನ ಸಿಪಾಯಿಗಳು ಆ ಜನಸಾಮಾನ್ಯರ ಮೇಲೆ ಮಾಡ್ತಾ ಇದ್ದಂತಹ ಅನೇಕ ಬಗೆಯ ದೌರ್ಜನ್ಯ ಇದೆಲ್ಲವೂ ಕೂಡ ಅವನಿಗೆ ನೆನಪಿದೆ. ಇತ್ತೀಚೆಗೆ 3 ಕುಂಪಣಿಯ ಸರ್ಕಾರದ ಜೊತೆಗೆ ನಡೆದಂತಹ ಒಂದು ಆ ಸೈನ್ಯದ ಜೊತೆಗೆ ನಡೆದ ಮಹಾಯುದ್ಧಗಳಲ್ಲಿ ಇಡೀ ಒಂದು ಮೈಸೂರು ಸಂಸ್ಥಾನದ ಟೀಪುವಿನ ಸೈನ್ಯ ಹೈರಾಣಾಗಿ ಹೋಗಿದೆ. ಒಂದು ರೀತಿಯಲ್ಲಿ ಈ ಸೈನಿಕ ಬದುಕು ಸಾಕಪ್ಪ ಅಂತ ಅನ್ನಿಸುವಂತಹ ಒಂದು ಪರಿಸ್ಥಿತಿ ಒದಗಿ ಬಂದಿದೆ. ಅಂತಹ ಪರಿಸ್ಥಿತಿಯ ಒಳಗಡೆಗೆ ಈ ಒಂದು ಟಿಪ್ಪುವಿನ ಮನಸ್ಥಿತಿ ಕೂಡ ತೀರಾ ತಳಮಳಕ್ಕೆ ಒಳಗಾಗಿರೋದನ್ನು ನಾವು ಗಮನಿಸ್ತೀವಿ. ಇಂಥ ಸಂದರ್ಭದಲ್ಲಿ ಟಿಪ್ಪುವಿನ ಕಿವಿಗೆ ಒಂದು ಧರ್ಮ ಗಲಭೆ ನಡೆದಂತಹ ವಿಚಾರ ಬಂದು ಬೀಳುತ್ತೆ. ಆ ಧರ್ಮ ಗಲಭೆ 2 ಭಿನ್ನವಾದಂತಹ ಮತೀಯರ ನಡುವೆ ನಡೆದಿದ್ದು ಆ ಧರ್ಮ ಗಲಭೆಯ ಆ ಕಾರಣ ಬಹಳ ಕ್ಷುಲ್ಲಕವಾಗಿದ್ದರೂ ಕೂಡ ಆ ಗಲಭೆಯ ಸಂದರ್ಭದಲ್ಲಿ 2 ಊರಿನವರ ನಡುವೆ ನಡೆದಂತಹ ಒಂದು ಗದ್ದಲ ಏನಿದೆ, ಆ ಒಂದು ಗಲಭೆ ಏನಿದೆ, ಇದನ್ನು ವಿಚಾರಣೆ ಮಾಡುವುದಕ್ಕೋಸ್ಕರವಾಗಿ ತನ್ನ ನೆಚ್ಚಿನ ಮತ್ತು ತನ್ನ ಆಪ್ತನಾದಂತಹ ಈ ದಳವಾಯಿಯನ್ನು ಕೆಲವಾರು ಸೈನಿಕರ ಜೊತೆಗೆ ಕಳಿಸಿಕೊಡುವಂತಹ ಒಂದು ಕೆಲಸವನ್ನು ಟಿಪ್ಪು ಮಾಡ್ತಾನೆ. ಈ ಒಂದು ಧರ್ಮ ಗಲಭೆಯ ವಿಚಾರಣೆಯ ಜವಾಬ್ದಾರಿಯನ್ನು ಹೊತ್ತು ಸಾಗಬೇಕಾದಂತಹ ದಳವಾಯಿಯ ಮತ್ತು ಅವನ ಜೊತೆಗೆ ಸಾಗಬೇಕಾಗಿರ್ತಕ್ಕಂತಹ ಸೈನಿಕರ ಮನಸ್ಥಿತಿ ಒಂದು ಚೂರು ಚೆನ್ನಾಗಿಲ್ಲ. ಅವ್ರಿಗೆ ಈ ಯುದ್ಧಗಳಿಂದ ಒಂದು ಬಿಡುಗಡೆ ಬೇಕು ಅನ್ನಿಸುವಂಥ ಪರಿಸ್ಥಿತಿ ಒಳಗಡೆ ಇರುವಂಥದ್ದು. ಹಾಗೆಯೇ ಯುದ್ಧಗಳ ಅನುಭವ ಇದ್ದಂತಹ ದಳವಾಯಿಗೆ ಇಂತಹ ಧರ್ಮ ಗಲಭೆಗಳನ್ನು ಬಿಡಿಸುವುದರ ಬಗೆಗೆ ಯಾವುದೇ ಅಸೂಕ್ಷ್ಮತೆಗಳು ಅನ್ನುವಂಥದ್ದು ಇಲ್ಲದೇ ಇರುವ ಸಂದರ್ಭದಲ್ಲಿ ಅವನ ಆತಂಕ ಮತ್ತಷ್ಟು ಹೆಚ್ಚಿರೋದನ್ನು ನಾವು ಗಮನಿಸ್ತೇವೆ. ಈ ಒಂದು ಪ್ರಸಂಗ ಇಡೀ ಕಾದಂಬರಿಯ ಒಳಗಡೆಗೆ ಟಿಪ್ಪು ಕಾಲದಲ್ಲಿ ಇದ್ದಂತಹ ಒಂದು ಭಿನ್ನ ಭಿನ್ನ ಕೋಮುಗಳು ಧರ್ಮಗಳ ನಡುವಿನ ಸಂಘರ್ಷ ಮತ್ತು ಅಲ್ಲಿನ ಒಂದು ಪ್ರತಿಯೊಂದು ಧರ್ಮವೂ ಕೂಡ ತನ್ನ ಒಂದು ಮೇಲಾಟವನ್ನು ನಡೆಸ್ತಾ ಇದ್ದಂಥ ಸಂದರ್ಭದ ಒಳಗಡೆಗೆ ಜನಸಾಮಾನ್ಯರು ಹೇಗೆ ಅದರ ಒಂದು ಧರ್ಮ ಗಲಭೆಗಳ ಒಂದು ಬಲಿಪಶು ಆಗ್ತಿದ್ರು ಮತ್ತು ಅದೆಲ್ಲದರ ಲಾಭವನ್ನು ಮತ್ತಾರು ಪಡೆದುಕೊಳ್ಳುವ ಪ್ರಯತ್ನವನ್ನು ಹೇಗೆ ಮಾಡ್ತಿದ್ರು, ಇಂಥದ್ರಲ್ಲಿ ಒಂದು ರಾಜ್ಯದ ಅಥವಾ ಒಬ್ಬ ಅರಸನ ಒಂದು ದೃಷ್ಟಿಕೋನ ಹೇಗಿರಬೇಕು, ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ಣಯ್ಯನಂಥವರ ಒಂದು ಧರ್ಮ ಗಲಭೆಗಳಿಗೆ ಸಂಬಂಧಪಟ್ಟ ಹಾಗೆ ಅರಮನೆಯ ಒಂದು ನಡಾವಳಿ ಹೇಗಿರಬೇಕು, ಸೈನಿಕರು ಯಾವ ರೀತಿ ಅದನ್ನು ಪರಿಹರಿಸಬೇಕು ಅನ್ನೋದ್ರ ಬಗ್ಗೆ ಪೂರ್ಣಯ್ಯನವರ ವಿಚಾರಗಳೇನು, ಈ ಮೂಲಕ ಇವತ್ತು ಪ್ರಸ್ತುತ ಕಾಲಘಟ್ಟದಲ್ಲಿ ನಡೀತಾ ಇರತಕ್ಕಂತಹ ಅನೇಕ ಅನೇಕ ಗಲಭೆಗಳು, ಈ ಧರ್ಮವನ್ನು ಮುಂದಿಟ್ಕೊಂಡು ನಡೀತಾ ಇರ್ತಕ್ಕಂತಹ ಗಲಭೆಗಳೇನಿದೆ, ಇವುಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ
ಬಹಳ ಮುಖ್ಯವಾದಂತಹ ಒಂದು ಪ್ರಸಂಗ ಈ ಧರ್ಮಗಲಭೆಯ ಪ್ರಸಂಗ. ನೋಡೋಣ ಈ ಧರ್ಮಗಲಭೆ ಯಾಕೆ ನಡೀತು ಅಂತ ಅನ್ನೋದನ್ನ ನೋಡಬೇಕು. ಈ ಧರ್ಮಗಲಭೆ ರಾಜಧಾನಿಯನ್ನ ಬಿಟ್ಟು ದಳವಾಯಿ ಒಂದು ರೀತಿಯಲ್ಲಿ ಪ್ರಯಾಣವನ್ನು ಬೆಳೆಸುವುದಕ್ಕೆ ಮುಖ್ಯ ಅವನ ಬದುಕಿನ ಒಂದು ತಿರುವನ್ನು ತರುವುದಕ್ಕೂ ಕೂಡ ಕಾರಣವಾಯಿತು. 20 ವರ್ಷಗಳ ನಿರಂತರ ಆ ಒಂದು ಅರಸೊತ್ತಿಗೆಯ ಸೇವೆ ಸಾಕಾಗಿ ಅಲ್ಲಿಂದ ಒಂದು ರೀತಿಯ ಪಲಾಯನ ಅಥವಾ ಒಂದು ರೀತಿಯ ಬಿಡುಗಡೆಗೆ ಹಂಬಲಿಸುತ್ತಿದ್ದ ಅವನ ಒಂದು ಜೀವ ಅಲ್ಲಿ ಆದಂಥ ಒಂದು ತಿರುವಿನಿಂದಾಗಿ ಆ ಒಂದು ಬಿಡುಗಡೆಯ ಹಂಬಲವನ್ನು ಅದು ನಿಜ ವಾಸ್ತವ ಮಾಡಿಕೊಳ್ತಾಯೆ ಅಥವಾ ಈ ರೀತಿಯ ಒಂದು ಪಲಾಯನವನ್ನು ಮಾಡಿದ್ದು ಅವನ ಬದುಕಿನಲ್ಲಿ ಏನಾದ್ರು ಬದಲಾವಣೆಯನ್ನು ತಂತೆ ಅನ್ನುವುದು ಕೂಡ ಈ ಭಾಗದಲ್ಲಿ ನಾವು ಚರ್ಚೆ ಮಾಡಬೇಕಾಗಿರೋ ವಿಚಾರ. ಹಾಗಾಗಿ ಬನ್ನಿ ನೋಡೋಣ ಈ ಧರ್ಮಗಲಭೆಗೆ ಕಾರಣ ಏನು, ಟಿಪ್ಪು ಪೂರ್ಣಯ್ಯ ಮತ್ತು ಸೈನಿಕರು ಹಾಗೂ ಈ ದಳವಾಯಿ ಇವರ ವಿಚಾರಗಳೇನು ಈ ಧರ್ಮಗಲಭೆಯ ಬಗೆಗೆ ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ. ಈ ಧರ್ಮಗಲಭೆ ನಡೆದದ್ದು ಹರದನಹಳ್ಳಿ ಮತ್ತು ಕನಕಗಿರಿಯವರ ನಡುವೆ ಎದ್ದಂಥ ಒಂದು ವ್ಯಾಜ್ಯದಿಂದಾಗಿ. ಯಾಕೆ ಈ ವ್ಯಾಜ್ಯ ನಡೀತು? ಕನಕಗಿರಿಯಲ್ಲಿ ಒಂದು ಮಠ, ಒಂದು ಮತದವರದ್ದು, ಮತ್ತೆ ಹರದನಹಳ್ಳಿಯಲ್ಲಿ ಮತ್ತೊಂದು ಮತದವರ ಮಠ ಬಹಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಅದು ಯಾವ ಮತ ಅನ್ನುವುದನ್ನು ಲೇಖಕರು ಹೇಳಲ್ಲ. ಯಾಕೆ ಹೇಳಲ್ಲ ಅಂತಂದರೆ, ಯಾವುದೇ ಧರ್ಮ ಅಥವಾ ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ಮಠಗಳ ಹೆಸರಿಲ್ಲದೆಯೇ ನಮಗೆ ಇವತ್ತಿನ ಧರ್ಮದ ಒಂದು ವೈಷಮ್ಯತೆಗಳೇನಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇಂಥ ಗಲಭೆಗಳು ಯಾವ ಮಠದ್ದಾದರೂ ಆಗ್ಬೋದು, ಯಾವ ಧರ್ಮದವರದ್ದಾದರೂ ಆಗ್ಬೋದು, ಯಾವ ಜಾತಿಯವ್ರದ್ದು ಬೇಕಾದರೂ ಆಗ್ಬೋದು. ಈ ರೀತಿಯ ಒಂದು ಸಾರ್ವತ್ರೀಕರಣಗೊಳಿಸಿಕೊಳ್ಳುವಂತಹ, ಪ್ರಸ್ತುತೀಕರಣಗೊಳಿಸಿಕೊಳ್ಳುವಂತಹ, ಇವತ್ತಿನ ಕಾಲಘಟ್ಟಕ್ಕೆ ಅನ್ವಯಿಸುವುದಕ್ಕೆ ಈ ರೀತಿ ಬಹಳ ಮುಖ್ಯವಾಗಿ ಲೇಖಕರು ಎಲ್ಲಿಯೂ ಕೂಡ ಹೆಚ್ಚು ಆ ಒಂದು ವ್ಯಕ್ತಿಗಳ ಹೆಸರುಗಳನ್ನು ಹೇಳಲ್ಲ, ಜಾತಿಗಳ ಹೆಸರನ್ನು ಹೇಳಲ್ಲ, ಸಮುದಾಯದ ಹೆಸರುಗಳನ್ನು ಹೇಳದೆಯೇ ಕೂಡ ಅನೇಕ ವಿಚಾರಗಳನ್ನು ಹೇಳ್ತಾರೆ ಅನ್ನುವುದೇ ಅವರ ಒಂದು ನಿರೂಪಣೆಯ ತಂತ್ರ ಇರುವಂಥದ್ದು. ಇಲ್ಲಿಯೂ ಹಾಗೆ ಹರದನಹಳ್ಳಿ ಕನಕಗಿರಿಯ ನಡುವೆ ಒಂದು ಧರ್ಮ ವ್ಯಾಜ್ಯ ಎದ್ದಿದೆ. ಆ ಗಲಭೆಗೆ ಟಿಪ್ಪು ಮತ್ತು ಪೂರ್ಣಯ್ಯ ಅವರು ಪ್ರತಿಕ್ರಿಯಿಸುವಂತಹ ರೀತಿ ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂತಹ ಈ ಒಂದು ರಾಜಕಾರಣ ಏನಿದೆ ಅದು ಇವತ್ತು ಧರ್ಮವನ್ನು ಹೇಗೆ ತನ್ನ ಒಂದು ಪೊಲಿಟಿಸೈಸ್ ಮಾಡಿದೆ ಅನ್ನುವುದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಮುಖ್ಯವಾಗಿ ನಮಗೆ ಬೇಕಾಗುತ್ತೆ. ಜೊತೆಗೆ ಯಾವುದೇ ಒಂದು ಧರ್ಮದ ಗಲಭೆಗಳು ನಡೀಲಿ ಅಥವಾ ಯುದ್ಧಗಳು ನಡೆಯಲಿ ಅದರಿಂದ ಅರಸೊತ್ತಿಗೆ ಏನು ಲಾಭ ಅನ್ನುವುದು ಒಂದು ಕಡೆ, ಆದರೆ ಅದರ ಪರಿಣಾಮವಾಗಿ ಜನಸಾಮಾನ್ಯರು ಮತ್ತು ಆ ಗಲಭೆಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಉದ್ದೇಶಪೂರ್ವಕವಾಗಿಯೋ ಅಮಾಯಕರು ಸಿಕ್ಕಿಕೊಂಡು ನರಳುವಂತಹ ಒಂದು ನರಳಾಟ ಸಂಕಟ ಇದೆಯಲ್ಲ, ಅದು ಕೂಡ ನಾವು ಯೋಚನೆ ಮಾಡಬೇಕಾದಂಥ ವಿಚಾರ. ಹಾಗಾಗಿ ಇದೆಲ್ಲವನ್ನ ಈ ಪ್ರಸಂಗ ಒಳಗೊಂಡಿದೆ. ಈ ಕನಕಗಿರಿಯಲ್ಲಿ ಒಬ್ಬ ಹಿರಿಯ ಇರ್ತಾನೆ. ಅವನಿಗೆ ಅನೇಕ ಆಸ್ತಿ ಪಾಸ್ತಿಗಳು ಬೇಕಾದಷ್ಟು ಇರುತ್ತೆ, ಹೊಲ ಮನೆ ಇತ್ಯಾದಿಗಳು. ಆದರೆ ಅವನಿಗೆ ಯಾರೇ ವಾರಸುದಾರರೂ ಇಲ್ಲ. ಹಾಗಾಗಿ ವಾರಸುದಾರರು ಇಲ್ಲದೇ ಇರುವಂತಹ ತನ್ನ ಒಂದು ಈ ಆಸ್ತಿಯನ್ನು, ಮನೆ, ಮಾರು, ಹೊಲ, ಗದ್ದೆ ಇತ್ಯಾದಿಗಳನ್ನು ತಾನು ನಂಬಿ ನಡೆದುಕೊಂಡು ಬಂದಿರತಕ್ಕಂತಹ ಕನಕಗಿರಿಯ ಮಠಕ್ಕೆ ಅದನ್ನು ಬರೆದುಕೊಡುವುದಕ್ಕೆ ಆತ ಇಚ್ಛೆ ಪಡ್ತಾನೆ. ಇದು ಆ ಊರಿನ ಮುಖಂಡನಿಗೆ ಇಷ್ಟ ಆಗೋದಿಲ್ಲ. ಅವನು ಭಿನ್ನವಾದಂತಹ ಒಂದು ಮತಕ್ಕೆ ಸೇರಿದವನಾಗಿದ್ದು ಅವನೇನು ಮಾಡ್ತಾನೆ, ಅವನು ಹಂಗಿಸಿ ಆ ಮಠವನ್ನು ಮತ್ತು ಅವನ ಧರ್ಮವನ್ನು ಕುರಿತು ಒಂದು ಹಂಗಿಸಿ ಮಾತಾಡ್ತಾನೆ. ಅವನು ಹೇಳ್ತಾನೆ, ಊರ ಮುಖಂಡ ಹೇಳುವಂತಹ ಮಾತಿದೆಯಲ್ಲ, ಅದರಲ್ಲಿ ಸಾಮಾನ್ಯವಾಗಿ ಅನ್ಯ ಧರ್ಮದವರ ಬಗೆಗೆ ಇರ್ತಕ್ಕಂಥ ಒಂದು ಅಸಡ್ಡೆ ಜೊತೆಗೆ ಒಂದು ರೀತಿಯಲ್ಲಿ ದ್ವೇಷ ಜೊತೆಗೆ ಒಂದು ರೀತಿಯಲ್ಲಿ ಹೇಗಾದರೂ ಮಾಡಿ ತನ್ನ ಧರ್ಮವನ್ನು ಮುನ್ನೆಲೆಗೆ ತರಬೇಕು ಅನ್ನುವಂತಹ ಒಂದು ತೀವ್ರ ವ್ಯಾಮೋಹ ಧರ್ಮ ಸಂಘರ್ಷಗಳಿಗೆ ಹೇಗೆ ಕಾರಣ ಆಗುತ್ತೆ ಅನ್ನುವುದಕ್ಕೆ ಈ ಒಂದು ಊರ ಮುಖಂಡನ ಒಂದು ನಡಾವಳಿ ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ. ಅವನೇನು ಹೇಳ್ತಾನೆ, ನಿಮ್ಮ ಮಠಕ್ಕೆ ಭೂಮಿ ಅಗತ್ಯ ಯಾಕೆ? ಭೂಮಿ ಅಗತ್ಯ ಇಲ್ಲ, ಯಾಕೆಂದರೆ ನಿಮ್ಮವರೆಲ್ಲ ನಮ್ಮ ಧರ್ಮಕ್ಕೆ ಮತಾಂತರ ಆಗ್ತಾ ಇದ್ದಾರೆ. ನೋಡಿ, ಇದು ಈ ಒಂದು ದೈವದಿಂದ ಇನ್ನೊಂದು ದೈವಕ್ಕೆ ಒಕ್ಕಲಾಗುವುದು, ಒಂದು ಮತದಿಂದ ಇನ್ನೊಂದು ಮತಕ್ಕೆ ಮತಾಂತರಗೊಳ್ತಕ್ಕಂಥದ್ದು, ಈ ಥರ ಹಲವಾರು ಬಗೆಯ ಈ ಮತಾಂತರದ ಪ್ರಕ್ರಿಯೆಗಳು ನಡೀತಾ ಇದ್ದಂತಹ ಕಾಲಘಟ್ಟ 17, 18, 19 ಶತಮಾನ. ಮತ್ತು ನಮ್ಮ ಕರ್ನಾಟಕ, ಮಧ್ಯಕಾಲೀನ ಕರ್ನಾಟಕದಲ್ಲಿ ನೋಡಿದಾಗ ಇದು 11, 12, 13ನೇ ಶತಮಾನದಲ್ಲಿಯೂ ಕೂಡ ತೀವ್ರತರವಾದಂಥ ಧರ್ಮ ಸಂಘರ್ಷಕ್ಕೆ
ಕಾರಣವನ್ನು ಮಾಡಿಕೊಟ್ಟು ಈ ಮತಾಂತರವನ್ನು. ಒಂದು ಇಲ್ಲಿ ಮಧ್ಯಕಾಲೀನ ಕರ್ನಾಟಕದ ಚರಿತ್ರೆಯನ್ನು ನೋಡುವಾಗ ಅದು ಧರ್ಮದ ಚರಿತ್ರೆ ಅನ್ನುವಷ್ಟರ ಮಟ್ಟಿಗೆ ಧರ್ಮ ಮತ್ತು ರಾಜಕಾರಣ ಬೇರೆಯಾಗದೆ ಸಮಾಜವನ್ನು ತನ್ನ ಮುಷ್ಟಿಯಲ್ಲಿಟ್ಕೊಳ್ಳೋಕ್ಕೆ ಈ ಧರ್ಮ ರಾಜಕಾರಣ ಮತ್ತು ಈ ಪ್ರಭುತ್ವದ ರಾಜಕಾರಣಗಳೆರಡು ಕೈಕೈ ಮಿಲಾಯಿಸಿ ಎಂಥ ಒಂದು ಸಂಘರ್ಷವನ್ನು ಉಂಟು ಮಾಡಿವೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥದ್ದು. 18-19 ಶತಮಾನದ ಹೊತ್ತಿಗೆ ಈ ಮಧ್ಯಕಾಲೀನ ಕರ್ನಾಟಕದಲ್ಲಿದ್ದಂತಹ ವೈಷ್ಣವ, ಶೈವ ಮತ್ತು ಜೈನ ಹೀಗೆ ಬೇರೆ ಬೇರೆಯ ಅದರಲ್ಲೇ ಶೈವದಲ್ಲಿ ಅನೇಕ ಒಂದು ಪಂಥಗಳೆಲ್ಲ ಬರುತ್ತೆ. ಇವುಗಳ ಮೇಲಾಟದ ಜೊತೆ ಜೊತೆಗೆ 16ನೇ ಶತಮಾನದ ನಂತರದಲ್ಲಿ 17, 18, 19ನೇ ಶತಮಾನದ ನಂತರದಲ್ಲಿ ಮತ್ತೆ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮಗಳು ಕೂಡ ನಿಧಾನವಾಗಿ ಕರ್ನಾಟಕದ ಒಂದು ಸಾಮಾಜಿಕ ಬದುಕಿನ ಜೊತೆಗೆ ಒಂದು ವಿಶೇಷವಾದಂಥ ಒಂದು ಪ್ರಭಾವವನ್ನು ಬೀರ್ತಾ ಸಾಗಿದಂಥದ್ದು. 13-14ನೇ ಶತಮಾನದಿಂದ ಆರಂಭವಾಗಿ ಅದರಲ್ಲೂ ಮೈಸೂರು ಸಂಸ್ಥಾನದ ಒಳಗಡೆಗೆ ಈ ಎಲ್ಲ ಧರ್ಮಗಳು ಕೂಡ ತಮ್ಮ ಒಂದು ನೆಲೆಯನ್ನು ಕಂಡುಕೊಳ್ಳುವ ಅದು ವ್ಯಾಪಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಂಥ ಕಾಲಘಟ್ಟ. ಇಂಥ ಒಂದು ಸೂಕ್ಷ್ಮವಾದ ಧರ್ಮ ಅಂತಕ್ಕಂಥದ್ದು ಇವತ್ತಿಗೂ ಯಾವತ್ತಿಗೂ ಕೂಡ ಬಹಳ ಸೂಕ್ಷ್ಮವಾದಂಥ ವಿಚಾರ. ಆದರೆ ಅದನ್ನು ಬಹಳ ಅತ್ಯಂತ ಲಘುವಾಗಿ ಪರಿಗಣಿಸಿ ಅದನ್ನು ಉಚ್ಚಾಯಿಸಿ ಮಾತನಾಡುವಂಥದ್ದು ಹೇಗೆ ಒಂದು ಕ್ಷುಲ್ಲಕ ಕಾರಣವೂ ಕೂಡ ಬೆಂಕಿಯನ್ನು ಹತ್ತಿಸಿ ಬಿಡ್ಬೋದು, ಒಂದು ಸಣ್ಣ ಕಿಡಿ ಬೆಂಕಿಗೆ ಹೇಗೆ ಕಾರಣ ಆಗುತ್ತೋ ಆ ರೀತಿ ಈ ಒಂದು ಹಿರಿಯನ ಅಪೇಕ್ಷೆಯನ್ನು ಒಂದು ರೀತಿಯಲ್ಲಿ ಟೀಕಿಸಿ ಕೊಂಕು ಮಾತಾಡಿದಂತಹ ಒಂದು ಊರ ಮುಖಂಡನ ಈ ಒಂದು ಕೆಲಸ ಎಂಥ ಒಂದು ಪರಿಸ್ಥಿತಿಯನ್ನು ಎರಡು ಗ್ರಾಮಗಳಲ್ಲಿ ತಂದಿಡುತ್ತೆ ಅಂದರೆ ದೊಡ್ಡ ಗಲಭೆಯೇ ಆಗಿ ಹೋಗುತ್ತೆ. ಅವನು ನಿಮ್ಮ ಮಠವನ್ನೇ ನಮ್ಮ ಧರ್ಮಕ್ಕೆ ನೀವು ಅಡ ಇಡೋ ಅಂತಹ ಒಂದು ದರಿದ್ರ ಸ್ಥಿತಿ ಬಂದಿದೆ ಅನ್ನೋ ತರಹ ಹೇಳ್ತಾನೆ. ಮತ್ತೆ ಧರ್ಮ ನಿಮ್ಮ ಧರ್ಮದವರೆಲ್ಲ ನಮಗೆ ಮತಾಂತರ ಆಗ್ತಾ ಇರೋವಂಥ ಹಿನ್ನೆಲೆ ಒಳಗೆ ನಿಮಗೆ ಮಠವೂ ಅಗತ್ಯ ಇಲ್ಲ, ಮಠಕ್ಕೆ ಆಸ್ತಿ ಪಾಸ್ತಿಗಳ ಅಗತ್ಯವೂ ಇಲ್ಲ ಅನ್ನೋದಷ್ಟೇ ಹೇಳ್ದಂತೆ ಇನ್ನೊಂದು ಮಾತು ಹೇಳ್ತಾನೆ, ನೀನು ಆಸ್ತಿಯನ್ನು ನಮ್ಮ ಹರದನ ಒಂದು ಪುರದ ಮಠಕ್ಕೆ ನೀನೇನಾದರೂ ಒಪ್ಪಿಸಿಕೊಟ್ರೆ ಆ ಸ್ವಾಮಿಗಳಿಂದ ನಾನು 100 ವರಹವನ್ನು ನಿನಗೆ ಕೊಡಿಸ್ತೇನೆ. ನೋಡಿ, ಹಿರಿಯನ ಮಾತು ಒಂದಷ್ಟು ಪುಣ್ಯ ಸಂಪಾದನೆ ಮಾಡ್ಕೋಬೇಕು ಅಂತ ಹೇಳಿ ದಾನ ಧರ್ಮಗಳನ್ನು ಮಾಡುವ ಮನಸ್ಸು. ಏಕೆಂದರೆ ಭಾರತೀಯ ಸಂಸ್ಕೃತಿಯ ಒಳಗಡೆಗೆ ಈ ರೀತಿ ಮಠಮಾನ್ಯಗಳಿಗೆ ದಾಸೋಹಗಳಿಗಾಗಿ, ಅಕ್ಷರ ದಾಸೋಹಕ್ಕಾಗಿ ಅಥವಾ ಜಂಗಮರುಗಳ, ದಾರಿಹೋಕರುಗಳ, ಅನಾಥರ, ದೀನರ ಪಾಲನೆಗಾಗಿ ಇಂಥ ಕೆಲವು ಸಂಸ್ಥೆಗಳಿಗೆ ಈ ರೀತಿ ತಮ್ಮ ಒಂದು ಕಾಣಿಕೆಯನ್ನು ಒಪ್ಪಿಸ್ತಕ್ಕಂತಹ ದಾನಗಳನ್ನು ಬಿಡ್ತಕ್ಕಂಥದ್ದಕ್ಕೆ ಸಾವಿರ ಸಾವಿರ ಸಂಖ್ಯೆಯ ದಾನ ಶಾಸನಗಳು ಅವುಗಳನ್ನು ದಾಖಲು ಮಾಡಿರೋದನ್ನು ನಾವು ನೋಡ್ತೇವೆ. ಹೀಗಾಗಿ ಅದರಲ್ಲಿಯೂ ಕೂಡ ನಿಯಮಾನುಸಾರ ಈ ರೀತಿ ವಾರಸುದಾರರು ಇಲ್ಲದೇ ಇರುವಂಥ ಸಂದರ್ಭದಲ್ಲಂತೂ ಅಂಥದ್ದನ್ನು ಅರಸರುಗಳು ತಮ್ಮ ಒಂದು ಬೊಕ್ಕಸಕ್ಕೆ ಅಥವಾ ತಮ್ಮ ಒಂದು ಅರಮನೆಗೆ ಸೇರಿಸಿಕೊಳ್ತಕ್ಕಂತಹ ತೀರ್ಮಾನಗಳು ಕೂಡ ನಮಗೆ ಕಂಡುಬಂದಿದೆ. ಏಕೆಂದರೆ ವಾರಸುದಾರರು ಇಲ್ಲ ಅಂದ ತಕ್ಷಣ, ಅನಾಥರು ಅಂದ ತಕ್ಷಣ ಆ ಆಸ್ತಿ ಪಾಸ್ತಿಗಳಿಗೆ ಸರ್ಕಾರವೇ ಅದನ್ನು ಒಂದು ವಾರಸುದಾರ ಅನ್ನುವ ತರಹದ ಭಾವನೆ ಇದೆಲ್ಲ ಇರುವಾಗ ಸಾಮಾನ್ಯ ಜನರು ಅದನ್ನು ಒಂದು ಪುಣ್ಯಾರ್ಥವಾಗಿ ಏನಾದರೂ ಒಂದು ಸಮಾಜ ಕಲ್ಯಾಣಕಾರಿ ಕಾರ್ಯಕ್ಕಾಗಿ ವಿನಿಯೋಗಗೊಳ್ಳಬೇಕು ಅನ್ನುವಂತಹ ಒಂದು ಉದಾತ್ತ ಭಾವವನ್ನು ಇಟ್ಕೊಂಡು ದಾನ ಧರ್ಮಗಳನ್ನು ಹೀಗೆ ಮಠ ಮಾನ್ಯಗಳಿಗೆ ಮಾಡ್ತಾ ಬಂದಿದ್ದರೆ ಇವತ್ತಿಗೂ ಕೂಡ ಈ ರೀತಿಯ ಮಠ ಮಾನ್ಯಗಳು ಒಂದು ಕಡೆ ಒಂದು ಪ್ರಭುತ್ವದ ಹಿಡಿತಕ್ಕೆ ಅವು ಸಿಗ್ತಾ ಇದ್ರೂ ಕೂಡ ಅದರ ಹೊರತಾಗಿಯೂ ಜನಸಾಮಾನ್ಯರ ಅಗತ್ಯಗಳನ್ನು ಪೂರೈಸ್ತಾ ಒಂದು ವಿದ್ಯಾಭ್ಯಾಸ ಇರ್ಬೋದು, ಜ್ಞಾನ ದಾಸೋಹ, ಅಕ್ಷರ ದಾಸೋಹಗಳಿಗೆ ತಮ್ಮನ್ನು ತೆರೆಕೊಳ್ತಾ ಇರೋದನ್ನು ನಾವು ನೋಡ್ತೀವಿ. ಏನೇ ಆಗಲಿ, ನಮ್ಮ ಪ್ರಭುತ್ವಕ್ಕೆ ಸರಿ ಸಮಾನವಾಗಿ ಅಥವಾ ಪ್ರಭುತ್ವಕ್ಕೆ ಸಮಾನವಾಗಿ ಒಂದು ಬಗೆಯಲ್ಲಿ ಸಮಾಜವನ್ನು ತನ್ನ ಒಂದು ಆಧಾರದ ಒಳಗೆ, ತನ್ನ ಒಂದು ಏನು ಹೇಳೋಣ ಪ್ರಭಾವಳಿಯ ಒಳಗೆ ಇಟ್ಕೊಳ್ತಕ್ಕಂಥದ್ದು ನಮ್ಮ ಸಂಸ್ಕೃತಿಯಲ್ಲಿ ಈ ಮಠ ಮಾನ್ಯಗಳಿಗೂ ಕೂಡ ಸಾಧ್ಯ ಆಗಿದೆ. ಒಂದು ರೀತಿಯಲ್ಲಿ ಒಂದು ಪ್ಯಾರಲಲ್ ಆದ ರೀತಿಯಲ್ಲಿ ಅವು ನಡ್ಕೊಂಡಿರೋದನ್ನು ಕೂಡ ನಾವು ಗಮನಿಸ್ತಾ ಹೋಗ್ತೀವಿ. ಹೀಗಿರಬೇಕಾದ್ರೆ ಹೆಚ್ಚು ಜನಸಮುದಾಯದ ಶ್ರದ್ಧಾ ಕೇಂದ್ರಗಳಾಗಿರ್ತಕ್ಕಂಥ ಈ ಮಠ ಮಾನ್ಯಗಳ ಬಗೆಗೆ ಅನ್ಯ ಕೋಮಿನವರು ಅಥವಾ ಅನ್ಯ ಧರ್ಮದವರು ಅಥವಾ ಅನ್ಯ ಒಂದು ಶ್ರದ್ಧೆ ಇರ್ತಕ್ಕಂಥವರು ಹೀನಾಯವಾದ ಮಾತುಗಳನ್ನು ಆಡೋದನ್ನು ಜನರು ಅಷ್ಟು ಸುಲಭವಾಗಿ ಜೀರ್ಣಿಸ್ಕೊಳ್ಳಲ್ಲ. ಹಾಗಾಗಿ ಯಾವಾಗ ನಮ್ಮ ಸ್ವಾಮಿಯವರಿಗೆ ಅದನ್ನು ಕೊಟ್ಟರೆ ದುಡ್ಡು ಕೊಡಿಸ್ತೀನಿ ಅಂತನೋ ಅಂತಹ ಹಣದ ಯಾವ ಒಂದು ಅಪೇಕ್ಷೆಯೂ ಇಲ್ಲದೆ ಇದ್ದಂಥ ಈ ಹಿರಿಯ ಒಂದು ಮಾತನ್ನು ಖಡಾಖಂಡಿತವಾಗಿ ಹೇಳ್ತಾನೆ.
ಅವನು ಹೇಳಿದಂಥ ಮಾತು ಈ ವ್ಯಾಜ್ಯಕ್ಕೆ ಮತ್ತಷ್ಟು ಕಿಡಿಯನ್ನು ಹೊತ್ತಿಸ್ತು ಅಂತ ಹೇಳಿ ನನಗೆ ಅನಿಸುತ್ತೆ. ಅವನು ಹೇಳ್ತಾನೆ, ಆಯ್ತಪ್ಪ ನಿಮ್ಮ ಮಠದ ಸ್ವಾಮಿಗಳಿಗೆ ನಾನು ಆಸ್ತಿಯನ್ನು ದಾನ ಮಾಡ್ತೀನಿ ಅಂತಲೇ ಇಟ್ಕೊ, ಆದರೆ ನಾನು ಯಾವುದನ್ನು ಧರ್ಮಾರ್ಥವಾಗಿ ಲೋಕ ಕಲ್ಯಾಣಕ್ಕೆ ಬಳಸಲಿ ಅಂತ ನಾನು ದಾನವಾಗಿ ಇಷ್ಟೆಲ್ಲವನ್ನು ಕೊಡ್ತೀನೋ, ಹೊಲ ಗದ್ದೆ ಮನೆ ಇದನ್ನೆಲ್ಲ, ಅದನ್ನು ನಿಮ್ಮ ಮಠಕ್ಕೆ ಸಂಬಂಧಪಟ್ಟಂತಹ ಮಠದ ಸುತ್ತಿನ ಹೆಂಗಸಿನ ಪಾಲೇನಾದರೂ ಅದು ಆಸ್ತಿ ಆದರೆ ಆಗ ನನಗೆ ಕೈವಲ್ಯ, ನಾನು ಯಾವ ಪುಣ್ಯಕ್ಕಾಗಿ ಕೆಲಸ ಮಾಡ್ತೀನೋ ಅದು ಅಪಾತ್ರ ದಾನವಾಗಿ ನನಗೆ ಪುಣ್ಯ ಬರೋಕ್ಕೆ ಸಾಧ್ಯನಾ, ನನಗೆ ಕೈವಲ್ಯ ಪ್ರಾಪ್ತಿ ಆಗೋಕ್ಕೆ ಸಾಧ್ಯನಾ, ಹೆಂಗಸಿನ ಸಂಬಂಧದ ಮಾತನ್ನು ಯಾವಾಗ ಈ ತರಹ ಹಿರಿಯ ಆಡ್ತಾನೋ ದೊಡ್ಡ ಜಗಳ. ಮತ್ತೆ ಇದು ಮಾತು ಒಂದು ವಿಡಂಬನೆಯನ್ನು ನಾವಿಲ್ಲಿ ಗಮನಿಸ್ಬೋದು. ಇವತ್ತು ಮಠಮಾನ್ಯಗಳು ಅಂತ ವೈರಾಗ್ಯದ ತಾಣಗಳಾಗಿವೆ ಅಂತ ಹೇಳಿ ಏನಿಲ್ಲ, ಸಮಾಜದ ಒಂದು ಬದ್ಧತೆಯನ್ನು ಸಮಾಜ ಸೇವೆಯನ್ನು ತಮ್ಮ ಮುಖ್ಯ ಉದ್ದೇಶ ಅಂತ ಹೇಳಿ ಘೋಷಿಸ್ಕೊಳ್ತಾ ಇರುವಾಗಲೂ ಕೂಡ ಒಂದು ಅಡವು ಆಸ್ತಿಗಳನ್ನು ದೊಡ್ಡ ದೊಡ್ಡ ಒಂದು ರಾಜಕಾರಣಿಗಳ ಖಜಾನೆಯನ್ನೇ ತನ್ನಲ್ಲಿ ಸಂರಕ್ಷಿಸುವಂತಹ ಒಂದು ಬಂಡಾರವಾಡಗಳ ಹಾಗೆ ಅವು ಬೆಳೆದಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಕಾಲಘಟ್ಟದಲ್ಲಿ ನಾವಿದ್ದೀವಿ ಇರಲಿ. ಆದರೆ ಈ ಮಠಗಳಿಗೆ ಮತ್ತು ಈ ತರಹದ ಒಂದು ಧರ್ಮಾರ್ಥವಾಗಿ ಪಡೆದಂತಹ ಆಸ್ತಿ ಇತ್ಯಾದಿಗಳನ್ನು ಆ ಮಠಗಳಲ್ಲಿರ್ತಕ್ಕಂತಹ ಉಸ್ತುವಾರಿಯನ್ನು ನೋಡ್ಕೊಳ್ತಕ್ಕಂತಹ ಮಠಾಧೀಶರುಗಳು ಅಥವಾ ಅಲ್ಲಿರ್ತಕ್ಕಂತಹ ಗುರುಗಳುಗಳು ಅಲ್ಲಿರ್ತಕ್ಕಂಥ ಸನ್ಯಾಸಿಗಳು ಇಂಥವರಲ್ಲಿ ಸರಿಯಾದಂಥ ಒಂದು ನೈಷ್ಠಿಕತೆ ಮತ್ತು ಒಂದು ರೀತಿಯಲ್ಲಿ ನಡಾವಳಿಗಳಲ್ಲಿ ಶುದ್ಧತೆ ಇಲ್ಲದೆ ಇದ್ದಾಗ ಅದು ಹೇಗೆ ಸ್ತ್ರೀಯರ ಮತ್ತು ಈ ಒಂದು ಹೆಣ್ಣು ಹುಣ್ಣಿನ ಮೋಹದಿಂದ ಬಿಡುಗಡೆ ಹೊಂದದವರ ಕಾರಣಕ್ಕಾಗಿ ಮಠಮಾನ್ಯಗಳು ಎಂಥ ಒಂದು ನಗೆಪಾಟಲಿಗೆ ಈಡಾಗಿವೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಇದು ಇವತ್ತಾಗಿರೋದು ಅಂತ ನೀವು ಭಾವಿಸ್ಬೇಕಾಗಿಲ್ಲ, ಇದು ಯಾವ ಕಾಲದಲ್ಲಿಯೂ ಕೂಡ ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟ ನೆಗೆದಂತೆ ಕಾಣ ಅಂತ ಹೇಳಿ ಏನನ್ನ ನಮಗೆ ರಾಮನಾಥ ಅಂತ ಹೇಳಿ ಜೇಡರ ದಾಸಿಮಯ್ಯ ಬರೀತಾನೆ, ಹಾಗೆ ಈ 11ನೇ ಶತಮಾನ ಮಠಮಾನ್ಯಗಳು ಆಸ್ತಿಯ ಒಂದು ಒಡೆತನವನ್ನು ಪಡ್ಕೊಳ್ಳೋಕೆ ಶುರುವಾದಾಗ್ಲಿಂದಲೂ ಈ ಹೆಣ್ಣು ಹೊನ್ನು ಮಣ್ಣು ಮತ್ತು ಭೋಗ ಲಾಲಸೆಗಳು ಮಠದಿಂದ ಬಹಳ ದೂರ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಇಂಥ ಸೂಕ್ಷ್ಮಗಳನ್ನು ಇಲ್ಲಿ ವಿಡಂಬನೆಯನ್ನು ಲೇಖಕರು ಮಾಡಿದ್ದಾರೆ. ಯಾವಾಗ ಈ ವಾರಸುದಾರಿಕೆಯ ವಿಚಾರ ಬಂತೋ, ಇದು ಎಲ್ಲಾದರೂ ಆ ಮಠಕ್ಕೆ ಸಂಬಂಧಪಟ್ಟಂಥ ಹೆಣ್ಣುಗಳ ಪಾಲಾದರೆ ಅನ್ನುವ ಮಾತನ್ನು ಆಡಿದ ತಕ್ಷಣ ಅಲ್ಲಿ ಏನಾಗೋಯ್ತು, ಯಾವಾಗ ಹೆಂಗಸಿನ ಸಂಬಂಧದ ಮಾತು ಬಂತೋ, ಮಠವನ್ನು ಹೀಯಾಳಿಸಿದಂತೆ ಆಯಿತು, ಹಣಕಾಸಿನ ಸಂಬಂಧ ಭೂಮಿಯ ಸಂಬಂಧ ಇವೆಲ್ಲ ಒಂದಕ್ಕೊಂದಕ್ಕೆ ಸೇರ್ಕೊಂಡು ಜಾತಿ ಸಂಬಂಧ ಸೇರಿಕೊಂಡು ಒಂದು ದೊಡ್ಡ ಗಲಭೆಯಾಗಿ ಬೆಂಕಿ ಹತ್ಕೊಂತು ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಇವತ್ತು ಅಷ್ಟೇ ಈ ಧರ್ಮದ ಮೂಲದ ಇದನ್ನು ತಿಳ್ಕೊಳಕ್ಕೆ ಹೋದರೆ ಎಷ್ಟು ಕ್ಷುಲ್ಲಕವಾಗಿರುತ್ತೆ, ಆದರೆ ಅದು ಉಂಟು ಮಾಡುವ ಪರಿಣಾಮ ಮಾತ್ರ ಭಯಾನಕವಾಗಿ ಇರುತ್ತೆ. ಈ ಸಂದರ್ಭ ಈ ಕನಕಗೆರೆ ಮತ್ತು ಹರದನಹಳ್ಳಿಯ ಈ ಗಲಭೆಯ ಆ ಒಂದು ಮೂಲ ಏನಿದೆ ಅದು ಅರಮನೆಗೆ ಮುಟ್ಟಿದೆ, ಯಾಕೆ ಹೀಗಾಯಿತು ಅಂಥೇಳಿ ಆ ಸಂದರ್ಭದಲ್ಲಿ ಟಿಪ್ಪುವಿನ ಮನಸ್ಥಿತಿ ಬಹಳ ಒಂದು ರೀತಿಯಲ್ಲಿ ಖೇದದ ದುಃಖದ ತಲ್ಲಣದ ಸ್ಥಿತಿ. ಆಗಷ್ಟೇ ಕುಂಪಣಿಯವರೊಂದಿಗಿನ 3 ಯುದ್ಧಗಳು ಮುಗಿದು ಆ 4ನೆಯ ಯುದ್ಧದ ಆ ಒಂದು ಇದು ಯಾವತ್ತು ಬೇಕಾದರೂ ಕೂಡ ಅಮರಿಕೊಳ್ಳಬಹುದು ಅನ್ನುವಂಥ ಪರಿಸ್ಥಿತಿಯಲ್ಲಿ ಟಿಪ್ಪು ಇದ್ದಾನೆ. ಆಗ ಈ ದಳವಾಯನ ಅರಮನೆಗೆ ಕರೆಸಿಕೊಳ್ತಾನೆ. ದಳವಾಯನ ಅರಮನೆಗೆ ಕರೆಸಿಕೊಂಡಾಗ ಅವನ ಮನಸ್ಥಿತಿ ಇತ್ಯಾದಿಗಳನ್ನು ಬಹಳ ವಿಶೇಷವಾಗಿ ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಪ್ರಾರ್ಥನೆಯನ್ನು ಮಾಡ್ತಾ ಕೂತಿದ್ದಂಥ ಟಿಪ್ಪು ತನ್ನ ಮನಸ್ಸಿನ ಒಳಗಿನ ಎಲ್ಲ ತಲ್ಲಳಗಳನ್ನು ಈ ದಳವಾಯಿಯ ಮುಂದೆ ಬಿಚ್ಚಿಡ್ತಾ ಹೋಗ್ತಾನೆ. ಈ ಎಲ್ಲ ನವಾಬಗಿರಿಯಿಂದ ಈ ಎಲ್ಲ ಅರಮನೆಯ ನಂಟಿನಿಂದ ತಾನೊಬ್ಬ ದೊಡ್ಡ ನವಾಬ ಅನ್ನುವುದನ್ನು ಮರೆತು ಒಂದು ಅಜ್ಞಾತನಾಗಿ ಹೋಗಿಬಿಡಬೇಕು ಅನ್ನುವಂಥ ಮನಸ್ಥಿತಿ ತನಗೆ ಬಂದಿದೆ ಅಂತ ಕೂಡ ಅವನು ಹೇಳ್ಕೊಳ್ತಾನೆ. ಇಂಥ ಸಂದರ್ಭದಲ್ಲಿ ಅವನು ಈ ಧರ್ಮಗಲಭೆಯನ್ನು ಒಂದು ವಿಚಾರಣೆ ಮಾಡೋದಕ್ಕೆ ಸೈನಿಕರನ್ನು ಕಳಿಸ್ಬೇಕಾಗಿದೆ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಸಿಟ್ಟು ತಲ್ಲಣ ಇದೆಲ್ಲ ಬಂದು ಒಂದು ಅಸಹಾಯಕತೆಯಿಂದ ಅವನು ಹೇಳುವಂಥ ಮಾತೇನು ಅಂದರೆ, ಜಗಳ ಬಿದ್ದ ಗುಂಪಿನಲ್ಲಿ ಯಾರು ಕೋಮಿನವರಾಗಿರಲಿ ಅವ್ರನ್ನ ಹೆಡೆ ಮುರಿ ಕಟ್ಟಿ ಕರ್ಕೊಂಡು ಬಾ ಅಂತ ಹೇಳ್ತಾನೆ ಫಸ್ಟ್. ಜೊತೆಗೆ ಆ ಇನ್ನೊಂದು ಮಾತು ಅವನು ಹೇಳುವಂಥದ್ದು ಏನಂದರೆ, ಯಾವ ಜಮೀನನ್ನು ಮಠಗಳಿಗೆ ಅವನು ಒಪ್ಪಿಸ್ತೀನಿ ಅಂತ ಹೇಳಿ ಹಿರಿಯ ಹೇಳಿದನೋ ಅದನ್ನು ಸಾಧ್ಯ ಆದರೆ ಅದನ್ನು ಅರಮನೆಗೆ ಆ ಜಮೀನಿನ ಒಂದು ಆಸ್ತಿ ಪಾಸ್ತಿಯನ್ನು ಸೇರಿಸುವ ಒಂದು ಪ್ರಯತ್ನ ಮಾಡು ಅಂತ ಕೂಡ ಹೇಳ್ತಾನೆ. ಈ ಮಾತನ್ನು ಹೇಳುವಾಗ ಇದು ಟಿಪ್ಪು ಮಾಡಿದ ಹೊಸ ಒಂದು ಕಾನೂನು ಅಂತ ಏನೂ ಅಲ್ಲ. ಹಿಂದಿನಿಂದಲೂ ಕೂಡ ವಾರಸುದಾರರಿಲ್ಲದ
ಇಂಥ ಆಸ್ತಿ ಪಾಸ್ತಿಗಳನ್ನು ಅನೇಕ ಸಂದರ್ಭಗಳಲ್ಲಿ ಆ ವಿಧವೆಯರಿಗೆ ಗಂಡು ಮಕ್ಕಳು ಇಲ್ಲದಲೇ ಇದ್ದಂಥ ಸಂದರ್ಭಗಳಲ್ಲಿ ಅದಕ್ಕೆ ವಾರಸದಾರರಿಂಥವ್ರು ಇಲ್ಲ ಅಂದಾಗ ಅದನ್ನು ಧಕ್ಕೆ ಹಾಕಿಕೊಳ್ಳುವ ಕೆಲಸವನ್ನು ಉದ್ದಕ್ಕೂ ಅರಸೊತ್ತಿಗೆ ಮಾಡ್ತಾನೆ ಬಂದಿದೆ. ಹಾಗಾಗಿ ಟಿಪ್ಪು ಕೂಡ ಅದನ್ನೇ ಹೇಳ್ತಾ ಹೋಗ್ತಾನೆ, ಯಾವ ಮಠಕ್ಕೂ ಸೇರಿಸ್ತೇ ಅದನ್ನು ಅರಮನೆಯ ಇದಕ್ಕೆ ಸೇರಿಸೋ ಪ್ರಯತ್ನ ಮಾಡುವಂಥ. ಆಮೇಲೆ ಇನ್ನೊಂದು ಅವನು ಹೇಳುವಂಥ ಮಾತುಗಳು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆ ಕಾಲದ ಮತೀಯ ಗಲಭೆಗಳು ಮತ್ತು ಹೆಚ್ಚು ಹೆಚ್ಚು ಯುದ್ಧಕ್ಕೆ ಸೈನಿಕರು ಬೇಕಾಗಿರುವಂಥ ತಹತಹ ಈ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗ್ಬಾರ್ದು. ಅವ್ರು ಹೇಳ್ತಾನೆ ಮಠದ ಗುರುಗಳಿಗೆ ತನ್ನ ನಮಸ್ಕಾರ ತಿಳಿಸು ಅಂತ ಹೇಳಿ ಹೇಳ್ತಾನೆ. ಜೊತೆಗೆ ಆ ಗಲಭೆ ಎಬ್ಬಿಸಿರ್ತಕ್ಕಂಥವ್ರಲ್ಲಿ ತುಂಬ ಸಿರಿವಂತರಿದ್ರೆ ಅಂಥವ್ರನ್ನೆಲ್ಲ ಮುಟಕ್ಕೆ ಹೋಗ್ಬೇಡ, ಮತ್ತು ಗಲಭೆ ಎಬ್ಬಿಸಿರ್ತಕ್ಕಂಥದ್ರಲ್ಲಿ ಒಂದು ವಿಶ್ವಧರ್ಮವನ್ನು ಬೋಧಿಸ್ತಕ್ಕಂತಹ ಜನ ಯಾರಿರ್ತಲ್ಲ ಅಂಥವ್ರನ್ನೆಲ್ಲ ಮುಟ್ಟಕ್ಕೆ ಹೋಗ್ಬೇಡ, ಆದರೆ ಗಲಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಾಮಾನ್ಯರಿಲ್ಲ ಏನಿರ್ತಾರಲ್ಲ ಅಂಥವ್ರನ್ನೆಲ್ಲ ಬಿಡದಲ್ಲೇ ಹೆಡೆಮುರಿ ಕಟ್ಟಿ ಎಳ್ಕೊಂಡು ಬಾ, ಸಾಧ್ಯ ಆದಷ್ಟು ಜನರನ್ನ ಎಳ್ಕೊಂಡು ಬಾ ಅಂತ. ಅವ್ರನ್ನೆಲ್ಲನೂ ಬಂಧಿಸಿ ಕರ್ಕೊಂಡು ಬಾ ಅಂತ ಹೇಳೋದಕ್ಕೆ ಕಾರಣ ಏನು ಅಂದರೆ ಸೈನ್ಯಕ್ಕೆ ಜನ ಕೂಡ ಬೇಕಾಗಿರೋದು ಅನ್ನೋದನ್ನು ನಮಗೆ ಅದರ ಒಳ ಅರ್ಥ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಸಿಪಾಯಿ ಈ ರೀತಿ ಸೈನ್ಯ ದಳವಾಯಿ ಸಿಪಾಯಿಗಳನ್ನು ಕರ್ಕೊಂಡು ಈ ರೀತಿ ಧರ್ಮಗಲಭೆ ನಡೆದಿರ್ತಕ್ಕಂಥ ಜಾಗಕ್ಕೆ ಹೋಗಿ ಅಲ್ಲಿ ಧರ್ಮಗಲಭೆಯನ್ನು ಅರ್ಥ ಮಾಡಿಕೊಂಡು ಪರಿಹರಿಸಿ ಅಲ್ಲಾಗಿರ್ತಕ್ಕಂಥದಕ್ಕೊಂದು ನ್ಯಾಯವನ್ನು ಕೊಡಿಸುವಂಥ ಒಂದು ಪ್ರಯತ್ನ ಏನಿದೆ ಇದನ್ನು ಕೇಳಿಯೇ ದಳವಾಯಿ ಒಂದಿಷ್ಟು ಗಾಬರಿಗೊಳ್ಳೋದನ್ನು ನಾವು ಗಮನಿಸ್ತೀವಿ. ಯಾಕೆಂದರೆ ಧರ್ಮಗಲಭೆ ಅಂದರೆ ಯುದ್ಧಕ್ಕಿಂತ ಭಿನ್ನ ಅನ್ನುವ ಅರಿವು ಅವನಿಗೆ ಇದ್ದೇ ಇದೆ. ಆದರೆ ಇಲ್ಲಿ ಟಿಪ್ಪುವನ್ನು ಭೇಟಿ ಮಾಡಿದ ನಂತರದಲ್ಲಿ ತಾನು ಅಂಥ ವಿಚಾರಣೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಬಹಳ ಸೂಕ್ಷ್ಮಮತಿಯು ಬುದ್ಧಿವಂತನು ಸಮಯ ಸಂದರ್ಭಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಅಂಥೇಳಿ ಆಡಳಿತದ ಒಂದು ಚುಕ್ಕಾಣಿಯನ್ನು ಸರಿದಾರಿಯಲ್ಲಿ ನಡೆಸುವ ಹೊಣೆ ಹೊತ್ತಿರ್ತಕ್ಕಂಥ ಪೂರ್ಣ ಬುದ್ಧಿಯವರನ್ನು ಕಂಡು ಹೋಗಬೇಕು ಅಂತ ಅವನಿಗೆ ಅನಿಸುತ್ತೆ. ಹಾಗೆ ಪೂರ್ಣಯ್ಯನವರ ಹತ್ರ ಹೋದಾಗ ಮೊದಲಿನಿಂದಲೂ ಟಿಪ್ಪುವಿಗೆ ಆಪ್ತನಾಗಿದ್ದರಿಂದ ಪೂರ್ಣಯ್ಯನವರಿಗೂ ಕೂಡ ಈತ ಬಹಳ ಹತ್ತಿರದವನಾಗಿರ್ತಾನೆ. ಅವನ ತಂದೆಯ ಕಾಲದಿಂದಲೂ ಈ ಅರಮನೆಗೆ ಸಣ್ಣವನಿಂದಲೂ ಕೂಡ ಹೋಗಿ ಬರ್ತಾ ಇದ್ದಂತಹ ಹುಡುಗ. ಹೀಗಾಗಿ ಈ ಪೂರ್ಣ ಬುದ್ಧಿಯವರ ಗುಣ ವಿಶೇಷತೆ ಅವರಲ್ಲಿರ್ತಕ್ಕಂತಹ ಸೂಕ್ಷ್ಮತೆ ಮತ್ತು ಅವರ ಒಂದು ಅರಿವಿನ ವಿಸ್ತಾರ ದೂರದೃಷ್ಟಿತ್ವ ರಾಜತಾಂತ್ರಿಕತೆ ಇದೆಲ್ಲದರ ಬಗ್ಗೆ ತನ್ನ ಅಪ್ಪನ ಬಾಯಿಂದ ಮತ್ತು ಅನೇಕ ಜನರ ಬಾಯಿಂದ ಇವನು ಕೇಳಿದಂಥವನು ಸಿಪಾಯಿ. ಹಾಗಾಗಿ ಅವರ ಕಡೆಯಿಂದ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡು ಹೋಗಬೇಕು. ಯಾಕೆಂದರೆ ಒಂದು ಧರ್ಮ ಗಲಭೆಗೆ ಸಂಬಂಧಪಟ್ಟ ವಿಚಾರಿಸೋಕೆ ಹೋದಾಗ ಆ ಗಲಭೆ ಯಾಕಾಗಿದೆ ಏನಾಗಿದೆ ಅನ್ನೋದರ ಮೂಲ ಚೂಲಗಳು ಒಂದಿಷ್ಟು ಮೊದಲೇ ತಿಳ್ಕೊಂಡು ಹೋದರೆ ಒಳ್ಳೆಯದು ಅನ್ನುವಂಥ ಉದ್ದೇಶದಿಂದ ಇವನು ಅಪೂರ್ಣಯ್ಯನವರ ಒಂದು ಹತ್ತಿರಕ್ಕೆ ಹೋಗಿ ಈ ವಿಚಾರವನ್ನು ಕುರಿತು ಮಾತಾಡ್ತಾನೆ. ತಾನು ಅನೇಕ ಸೈನಿಕರನ್ನು ಕಟ್ಕೊಂಡು ಹೋಗಬೇಕು ಅಂತ ಹೇಳಿ ಅಪ್ಪಣೆ ಆಗಿದೆ. ಆದರೆ ಇವತ್ತು ಸೈನಿಕರ ಪರಿಸ್ಥಿತಿ ಹೇಗಿದೆ ಅಂದರೆ ಯಾರೂ ಕೂಡ ತನ್ನ ಜೊತೆಗೆ ಬರ್ತಾ ಇಲ್ಲ. ಅವರ ಪರಿಸ್ಥಿತಿಯನ್ನು ಟಿಪ್ಪು ಅವರಿಗೆ ಹೇಳಿದಾಗ ಅವನು ಹೇಳ್ತಾನೆ, ಟಿಪ್ಪು ಹೇಳ್ತಾನೆ ಯಾರು ಬರಲ್ಲ ಅಂತಾರೆ ಅವ್ರ ಹೆಸರನ್ನು ನನಗೆ ಕೊಡು ಅಂತೇಳಿ. ಅದಕ್ಕೆ ಅವನು ದಳವಾಗಿ ಯೋಚನೆ ಮಾಡ್ತಾನೆ, ಯಾರ ಹೆಸರು ಏನು ಕೊಡೋದು, ಮೊದಲು ನನ್ನ ಹೆಸರನ್ನೇ ಕೊಟ್ಕೋಬೇಕಾಗಿ ಬರುತ್ತೆ. ಯಾಕೆ ಅಂತಂದರೆ ನನ್ನ ಹೆಸರು ನನಗೇನೆ ನಿಜವಾಗಿಯೂ ಕೂಡ ಇವೆಲ್ಲ ಸಾಕಾಗ್ಬಿಟ್ಟಿದೆ, ಯುದ್ಧ ಸಾಕಾಗಿದೆ, ಮತ್ತೆ ಯುದ್ಧ ಬೇಡ, ಇದೊಂದು ನರಕ ಅನ್ಸೋಕ್ಕೆ ಶುರುವಾಗಿದೆ. ಹಾಗಾಗಿ ಆ ಮೊದಲನೇ ಹೆಸರು ನಂದೇ ಆಗಿರುತ್ತೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ರು ಕೂಡ ಹಾಗೆ ಹೇಳಲಾಗದೆ ಖಾವಂದರು ಕೊಟ್ಟಂತಹ ಅಪ್ಪಣೆಯನ್ನು ತಲೆ ಮೇಲೆ ಹೊತ್ತು ಸಾಗಬೇಕಾದಂತಹ ವಿಧಿಗೆ ಅವನು ಒಳಗಾಗ್ತಾನೆ. ಹೋಗೋ ಮುಂಚೆ ಒಂದಷ್ಟು ಮಾನಸಿಕವಾಗಿ ಸಿದ್ಧಗೊಳ್ಬೇಕಾಗಿದೆ. ಪೂರ್ಣ ಬುದ್ಧಿಯವರು ಹೇಳುವಂತಹ ಮಾತುಗಳಂತೂ ಈ ಸಂದರ್ಭದಲ್ಲಿ ಬಹಳ ಬಹಳ ಧರ್ಮ ಮತ್ತು ಧರ್ಮ ಗಲಭೆಗಳಿಗೆ ಸಂಬಂಧಪಟ್ಟ ಹಾಗೆ ಅರಸೊತ್ತಿಗೆಯ ನಿಲುವು ಏನಾಗಿರಬೇಕು, ಈ ಪಾಲಿಟಿಕ್ಸ್ ಅನ್ನುವಂಥದ್ದನ್ನು ಧರ್ಮದ ಜೊತೆಗೆ ಬೆರೆಸಿದಾಗ ಆಗಬಹುದಾದ ಅನಾಹುತಗಳೇನು, ಆ ಹೇಗೆ ಆ ಪಾಲಿಟಿಕ್ಸನ್ನು ಆ ರಾಜಕೀಯವನ್ನು ಮತ್ತು ಈ ಒಂದು ಧರ್ಮವನ್ನು ಬೇರೆ ಬೇರೆಯಾಗಿ ಇಡಬೇಕು, ಅವೆರಡನ್ನ ನಾವು ಯಾವಾಗ ಒಂದಾಗಿ ಸೇರಿಸ್ಕೊಳ್ತೀವೋ ಅದರಿಂದ ಆಗುವ ಅನಾಹುತ ಆ ಒಂದು ಊಹೆಗೆ ನಿಲುಕದ್ದು ಅನ್ನುವುದು ಚೆನ್ನಾಗಿ ಬಲ್ಲಂಥವರು ಪೂರ್ಣಯ್ಯನವರು. ಅವರು ಟಿಪ್ಪು ಹೇಳಿದ ಹಾಗೆ ನೀನು ಅನೇಕ ದಳವಾಯಿಗಳ ಇದು ಸೈನಿಕರನ್ನು ಕಟ್ಕೊಂಡು ಹೋಗಿ ಅಲ್ಲಿ ಈಗಾಗಲೇ 3 ದಿನ ಆಗೋಗಿದೆ ಜಗಳ ನಡೆದು, ಅಲ್ಲಿಗೆ ನೀನು ಹೋಗಿ ವಿಚಾರಣೆ ಮಾಡಿ ಅವ್ರು ಹೇಳಿದ ಹಾಗೆ ಆ ಸಿಕ್ಕ ಸಿಕ್ಕ ಜನರನ್ನು ಎಳ್ಕೊಂಡು ಬರುವಂಥ ಕೆಲಸವನ್ನು ಬಂಧಿಸಿ ಕರೆತರುವ ಕೆಲಸವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಅವ್ರು ಹೇಳೋ ಮಾತು ಭಾಳ ಚೆನ್ನಾಗಿದೆ, ಆ ಕೆಲಸ ಮಾಡಿಯ ಖಬರಿರಲಿ, ಪರಂಗಿಯವರೊಡನೆ ಆಗಲೇ 3 ಕದನ ಮುಗೀತು,
ನಾಲ್ಕನೇ ಕಾಳಗದ ಮಾತು ಕಷ್ಟದಲ್ಲಿದೆ. ಯಾವ ದಿಕ್ಕಿನಲ್ಲಿ ಯಾರ ಸಹಾಯದ ಸುಳಿವು ಕೂಡ ಕಾಣ್ತಿಲ್ಲ. ಖಾವಂದರಿಗೆ ಚಿಂತೆಯಾಗಿದೆ. ಸಿಟ್ಟಿಗೆ ಹಾಗೆ ಹೇಳಿರೋದು ನಿಜ. ಆ ಚಿಂತೆಯ ಸಿಟ್ಟಿನಲ್ಲಿ ಅವರು ಹೋಗಿ ಎಲ್ಲರನ್ನು ಎಳ್ಕೊಂಬ ಅಂತ ಹೇಳಿದ್ದಾರೆ ನಿಜ. ಅವರ ಮನಸ್ಥಿತಿ ಸರಿ ಇಲ್ಲ, ಅದಕ್ಕೆ ಹಾಗೆ ಹೇಳಿದ್ದಾರೆ. ಆದರೆ ನೀನು ಅವ್ರು ಹೇಳಿದ್ದಾರೆ ಅಂತ ಅಂಥ ಕೆಲಸ ಮಾಡಿಯ, ಹುಷಾರ್ ಖಬರಿರಲಿ, ಸ್ವಲ್ಪ ಮೈ ಮೇಲೆ ಎಚ್ಚರ ಇರಲಿ ಅಂತ ಹೇಳಿ ಹೇಳ್ತಾರೆ. ಅಷ್ಟೇ ಅಲ್ಲ, ಮುಂದುವರೆದವರು ಹೇಳುವಂಥ ಮಾತು ಕೂಡ ಬಹಳ ಮುಖ್ಯ. ನೀನು ಹೋಗಿ ಅಲ್ಲಿ ಮಾಡಬೇಕಾದ್ದೇನು, 3 ದಿನ ಆಗೋಗಿದೆ. ಈಗ ಹೋಗಿ ವಿಚಾರಣೆಯನ್ನು ಮಾಡಿ ಅಲ್ಲಿ ಯಾರನ್ನಾದ್ರೂ ಇಟ್ಕೊಂಬರ್ತೀನಿ ಅಂತ ಹೇಳಿ ನೀನು ಹೊರಟಿದ್ಯಲ್ಲ. ಆದರೆ ಜನ ಈ ಧರ್ಮ ಬಗೆಗೆ ಮತ್ತು ಅರಸೊತ್ತಿಗೆಯ ಸಿಪಾಯಿಗಳ ಬಗ್ಗೆ ಯಾವ ತರಹದ ನಿಲುವುಗಳನ್ನು ಹೊಂದಿರ್ತಾರೆ ಅನ್ನುವುದನ್ನು ಮೊದಲು ನೀನು ಅರ್ಥ ಮಾಡ್ಕೋಬೇಕು. ಅದರಿಂದ ಸುಮ್ಮನೆ ಮಠಾಧೀಶರಿಗೆ ಹೋಗ್ಬಿಟ್ಟು ಮಠಾಧಿಪತಿಗಳಿಗೆ ನಮಸ್ಕಾರ ಮಾಡಿ ಕಾಣಿಕೆ ಸಲ್ಲಿಸು ಮೊದಲು. ಆಮೇಲೆ ಜಗಳ ಬಿದ್ದವ್ರನ್ನೆಲ್ಲ ಕರೆಸಿ ಮಠದಲ್ಲಿ ಆ ಸ್ವಾಮಿಗಳಿಂದಲೇ ಇದರಿಂದ ಏನು ಉಪಯೋಗ ಆಗೋದಿಲ್ಲ, ಇದರಿಂದ ಏನು ಬಹಳ ಬದಲಾವಣೆ ಆಗೋದಿಲ್ಲ, ಇದನ್ನೆಲ್ಲ ನಾವು ಬಗೆಹರಿಸ್ಕೋಬೇಕು ಅಂತ ಹೇಳಿ ಬುದ್ಧವಾದ ಹೇಳಿಸಿ ಆ ಸ್ವಾಮಿಗಳ ಮೂಲಕವಾಗಿ ಜನರಲ್ಲಿ ಇರ್ತಕ್ಕಂತಹ ಒಂದು ಆ ದ್ವೇಷ, ಅಸೂಯೆ ಮತ್ತು ಗಲಭೆ, ಆ ದಂಗೆಗಳಿಂದ ಆಗಿರುವಂತಹ ಒಂದು ಪರಿಸ್ಥಿತಿಯ ಉಲ್ಬಣವಾಗಿರೋ ಪರಿಸ್ಥಿತಿಯನ್ನು ಶಾಂತ ಸ್ಥಿತಿಗೆ ತರಿಸುವ ಹಾಗೆ ನೀನು ಮಾಡಬೇಕು. ನೀನು ಮಧ್ಯಪ್ರವೇಶ ಮಾಡಬಾರ್ದು. ಸ್ವಾಮಿಗಳ ಮುಖಾಂತರವೇ ಆ ಎರಡೂ ಕಡೆಯವರಿಂದ ಎರಡೂ ಸ್ವಾಮಿಗಳಿಗೆ ಹೇಳಿಸಿ ಅವರ ಕಡೆಯಿಂದ ಬುದ್ಧಿವಾದ ಹೇಳಿಸಿ ಸರಿ ಮಾಡಬೇಕು, ಸಮಾಧಾನ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಜೊತೆಗೆ ಈಗ ನೀನು ಈ ಸಿಪಾಯಿಗಳನ್ನು ಸಾಧ್ಯ ಆದಷ್ಟು ಜನನ ಕರ್ಕೊಂಡು ಹೋಗಿ ಅಲ್ಲಿ ಊರಿಗೆ ಹೋದೆ ಅಂತಲೇ ಇಟ್ಕೊ. ಅಲ್ಲಿ ಈ ಅರಮನೆಯಿಂದ ಸಿಪಾಯಿಗಳು ಬಂದಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಈ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಸಮುದಾಯದ ನಿಲುವು ಹೇಗಿರುತ್ತೆ ಅಂದರೆ ಅವರು ಎರಡು ಕೋಮಿನವರು ಬೇರೆ ಬೇರೆ ಅಂತೇಳಿ ಜಗಳಾಡಿದ್ರೆಲ್ಲ ಒಂದಾಗ್ಬಿಟ್ಟು ಕೊನೆಗೆ ಏನು ಮಾಡ್ತಾರೆ, ಅವರು ಸಿಪಾಯಿಗಳನ್ನು ಹಿಡಿದು ಚೆನ್ನಾಗಿ ಹೊಡಿತಾರೆ. ಇದಕ್ಕೂ ನಿಮಗೂ ಸಂಬಂಧ ಇಲ್ಲ ಅಂತ. ಆವಾಗ ಸಿಪಾಯಿಗಳ ಹೆಣ ಬಿದ್ದರೆ ಮತ್ತೆ ಅವ್ರನ್ನ ತರ್ಸಕ್ಕೆ ಕರ್ಸಕ್ಕೆ ಅವ್ರನ್ನ ತೊಗೊಂಬರೋಕ್ಕೆ ಆ ಹೆಣ ತರಕ್ಕೆ ನಾವು ಮತ್ತಷ್ಟು ಸಿಪಾಯಿಗಳು ನಾವೇ ಕಳಿಸ್ಬೇಕಾಗತ್ತೆ. ಜೋಕೆ ಇಲ್ಲಿ ಬೇಡ, ಸಾಧ್ಯ ಆದಷ್ಟು ಕಡಿಮೆ ಸಿಪಾಯಿಗಳನ್ನು ಕರ್ಕೊಂಡು ಹೋಗು. ಹೋಗಿ ಅಲ್ಲಿ ಆ ಮನಸ್ಥಿತಿಯನ್ನು ಆ ಒಂದು ರೀತಿಯಲ್ಲಿ ಸಮಾಧಾನಕ್ಕೆ ತರುವಂಥ ಪರಿಸ್ಥಿತಿಯನ್ನು ಹತೋಟಿಗೆ ತರುವ ಕೆಲಸವನ್ನು ಆ ಸ್ವಾಮಿಗಳಿಂದಲೇ ಮಾಡಿಸು. ಸ್ವಾಮಿಗಳಿಗೆ ಅಡ್ಬಿದ್ದು ಕಾಣಿಕೆಯನ್ನು ಒಪ್ಪಿಸಿ ಬಾ ಅನ್ನುವಂಥ ಒಂದು ಬುದ್ಧಿವಾದವನ್ನು ಹೇಳ್ತಾರೆ. ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ, ನಾವು ಇರೋ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ಈಗ ಯಾವ ಧರ್ಮದವರನ್ನು, ಯಾವ ಜಾತಿಯವರನ್ನು, ಯಾವ ಊರಿನ ಜನರನ್ನು ಕೂಡ ಎದುರು ಹಾಕ್ಕೊಳ್ಳೋ ಪರಿಸ್ಥಿತಿನ ನಾವಿಲ್ಲ. ಹೆಚ್ಚು ಹೆಚ್ಚು ಸಿಪಾಯಿಗಳು ಬೇಕಾಗಿದೆ. ಇವಾಗ ಕರ್ಕೊಂಡು ಹೋಗಿ ಈಗಾಗಲೇ ಹೈರಾಣಾಗಿರೋ ಸಿಪಾಯಿಗಳು ಮತ್ತಷ್ಟು ಹೈರಾಣಾದರೆ ಅವರನ್ನು ಮತ್ತೆ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ. ಜೊತೆಗೆ ಇವತ್ತು ಅರಮನೆಗೆ ಸಿಪಾಯಿಗಳ ಅಗತ್ಯ ಇದೆ. ಒಬ್ಬೊಬ್ಬ ಸಿಪಾಯಿಯು ಇವತ್ತು ಅರಮನೆಯ ಆಸ್ತಿ. ಇಂಥ ಸಂದರ್ಭದಲ್ಲಿ ಅವರನ್ನು ಕರ್ಕೊಂಡು ಹೋಗಿ ಮತ್ತಷ್ಟು ಅವರು ಸಂಕಟಕ್ಕೀಡಾಗಿ ಹೈರಾಣಾಗಿ ದೇಹ ಮನಸ್ಥಿತಿ ಹಾಳಾಗುವ ಹಾಗೆ ನೀನು ಮಾಡಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಈಗಾಗಲೇ ನಿಜವಾಗಿಯೂ ಕೂಡ ಕೆಟ್ಟ ಗಳಿಗೆ ಕಾಲ ಅನ್ನೋದೇನಿದೆ ಅದು ಈಗಾಗಲೇ 3 ಯುದ್ಧ ಆಗಿ ಆಗೋಗಿದೆ. ಮುಗೀತು ಅನ್ಕೋಬೇಡ. ಈಗ ಯಮಗಂಡ ಕಾಲ ಯಾವ ನಿಮಿಷದಲ್ಲಿ ಬೇಕಾದರೂ ಧುತ್ತನೆ ನಮ್ಮ ಮೇಲೆ ಬೀಳ್ಬೋದು. 4ನೇ ಮಹಾಯುದ್ಧ ನಮ್ಮ ಕತ್ತಿ ಮೇಲೆ, ತಲೆ ಮೇಲೆ ಕತ್ತಿ ತೂಗಿದ ಹಾಗೆ ತೂಗ್ತಾ ಇದೆ. ಹಾಗಾಗಿ ಈ ಪರಿಸ್ಥಿತಿಯನ್ನು ತುಂಬ ಸೂಕ್ಷ್ಮವಾಗಿ ನಿಭಾಯಿಸಬೇಕು ಅನ್ನುವಂಥ ಬುದ್ಧಿವಾದವನ್ನು ಹೇಳ್ತಾ ಹೋಗ್ತಾರೆ. ಸರಿ, ಇಲ್ಲಿಂದ ಕಾರಣವನ್ನು ಮತ್ತು ತಾನು ಯಾವ ರೀತಿ ಧರ್ಮಗಲಭೆಯನ್ನು ಪರಿಹರಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವುದನ್ನೆಲ್ಲ ತಲೆಯಲ್ಲಿ ತುಂಬಿಕೊಂಡು ಒಂದಷ್ಟು ಸಿಪಾಯಿಗಳನ್ನಾದರೂ ಕಲೆ ಹಾಕೋಣ ಅಂತ ಹೇಳಿ ದಳವಾಯಿ ಪ್ರಯತ್ನ ಮಾಡಿದ್ರೆ ಎಲ್ಲರ ಮನಸ್ಥಿತಿ ಹೇಗಿದೆ ಅಂದರೆ ಒಬ್ಬೊಬ್ಬ ಸಿಪಾಯಿಯನ್ನು ಕೂಡ ಓಲೈಸಿ ಹೊರಡಿಸುವುದು ಅಷ್ಟು ಕಷ್ಟವಾಯಿತು ದಳವಾಯಿಗೆ. ಅದು ತುಂಬ ಸುಲಭದ ಕೆಲಸ ಆಗಿರಲಿಲ್ಲ. ಯಾಕೆಂದರೆ ಈಗಾಗಲೇ ಸಿಪಾಯಿಗಳು ಸೋತು ಸುಣ್ಣಾಗೋಗಿದ್ದಾರೆ, ತೀವ್ರವಾದ ಹತಾಶೆಗೆ ಒಳಗಾಗಿದ್ರೆ ಮತ್ತೆ ಅಸಮಾಧಾನ ಆಗಿದೆ. ಈ ಸೋಲು ಅನ್ನುವಂಥದ್ದು ಅವರಲ್ಲಿ ಒಂದು ರೀತಿಯಲ್ಲಿ ಸಿನಿಕತನವನ್ನು ಕೂಡ ತಂದುಬಿಟ್ಟಿದೆ. ಸಿಟ್ಟಿನಲ್ಲಿದ್ದಂತಹ ಸಿಪಾಯಿಗಳು ಆ ಸಿಪಾಯಿತನ ಅನ್ನುವುದು ಒಂದು ನರಕ ಅಂತಲೇ ಭಾವಿಸಿದ್ದಾರೆ. ಈಗಾಗಲೇ 3 ಯುದ್ಧಗಳಲ್ಲಿ ಮನೆ ಮಠಗಳನ್ನು ಕಳ್ಕೊಂಡಿರ್ತಕ್ಕಂಥ ಸಾಮಾನ್ಯ ಜನರು, ಗ್ರಾಮೀಣ ಪರಿಸರದವರು ಈ ಸಿಪಾಯಿಗಳನ್ನು ಕಂಡ್ರೆ ಅವರು ಹೇಗೆ ನಡ್ಕೋತಿದ್ದಾರೆ, ಅದರಿಂದ ಸಿಪಾಯಿಗಳಿಗೆ ಒಂದು ರೀತಿ ತಮ್ಮ ಜೀವನ ಉಳಿಸ್ಕೊಂಡ್ರೆ ಸಾಕಾಗಿದೆ. ಜೊತೆಗೆ ಈಗಾಗಲೇ ಮನೆಯಲ್ಲಿ ಮುಖ್ಯರಾದಂಥವರು, ದುಡಿಯುವಂಥವರು ಅನೇಕರು, ತಮ್ಮ ಸ್ನೇಹಿತರು, ಆಪ್ತರು ಸಾವಪ್ಪಿದ್ದಾರೆ.
ಅಳಿದುಳಿದು ಉಳ್ಕೊಂಡಿರ್ತಕ್ಕಂಥ ಸಿಪಾಯಿಗಳೇನಿದ್ದಾರೆ ಅವರು ಕೂಡ ಅತ್ಯಂತ ದೀನ ಸ್ಥಿತಿಯಲ್ಲಿದ್ದಾರೆ. ಮನೆಯಲ್ಲಿ ಇರ್ತಕ್ಕಂಥವ್ರು ಏನು ಮಾಡಿದ್ರು ಮತ್ತೆ ಈ ಒಂದು ಸೈನ್ಯಕ್ಕೆ ಹೋಗಬೇಡ ಅಂತಾನೆ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿಯ ಕಷ್ಟ ಇದೆ. ಒಬ್ಬ ಹೇಳ್ತಾ ಇದ್ದಾನೆ, ನನ್ನ ಹೆಂಡತಿ ಬಸ್ರಿ ಅವಳು ಇವಾಗ ಹೋಗ್ಲೇಬೇಡ ಅಂತ ಹೇಳ್ತಾ ಇದ್ದಾಳೆ. ಗರ್ಭಿಣಿಯಾಗಿರುವಂತಹ ಹೆಣ್ಣು ಅವಳು ಕಣ್ಣೀರು ಹಾಕ್ತಿದ್ದಾಳೆ ಅಂತ ಹೇಳ್ತಾರೆ. ಇನ್ಯಾರೋ ಇನ್ಯೇನೋ ಹೇಳ್ತಾ ಇದ್ದಾನೆ. ಈ ಥರ ಒಬ್ಬೊಬ್ರು ಆಡುವಂತಹ ಮಾತು. ಒಬ್ಬ ಹೇಳ್ತಾ ಇದ್ದಾನೆ, ನನ್ನ ಇಡೀ ದೇಹ ಈಗ ಯಾವ ರೀತಿ ಜರ್ಜರವಾಗಿದೆ ಅಂತಂದ್ರೆ ಅದರಿಂದ ನಾನು ಮತ್ತೆ ಚಿತ್ತರಿಸ್ಕೊಳ್ಳೋದೆ ಕಷ್ಟ ಆಗಿದೆ ಅಂತನ್ನುವಂಥದ್ದು. ಹೀಗೆ ಇಂಥ ಒಂದು ಪರಿಸ್ಥಿತಿಯ ಒಳಗಡೆಗೆ ಹೇಗೋ ಮಾಡಿ ಒಂದಷ್ಟು ಇನಾಮುಗಳ ಅಥವಾ ನೀವು ಯಾವುದೇ ದಾರಿಯಲ್ಲಿ ಯಾವುದೇ ಸಿಪಾಯಿನ ಓಲೈಸುವಾಗ ಬೇಕಾದಷ್ಟು ದಾರಿಯಲ್ಲಿ ನಿಮ್ಗೇನು ಬೇಕೋ ಅದನ್ನು ನೀವು ಈ ಲೂಟಿ ಇತ್ಯಾದಿಗಳಿಂದ ಪಡ್ಕೊತಾರಲ್ಲ, ಯುದ್ಧಗಳಿಗೆ ಫುಸಲಾಯಿಸುವಾಗ ನೀವು ಎಷ್ಟು ಎಷ್ಟು ದೋಚ್ಕೊಂತಿರೋ ಎಷ್ಟೆಷ್ಟು ಪಡ್ಕೊತಿರೋ ಅದೆಲ್ಲ ನಿಮ್ಮದೇ, ಜೊತೆಗೆ ಇನಾಮುಗಳು ಸಿಗುತ್ತೆ, ಜೊತೆಗೆ ಬೇಕಾದ್ರೆ ನೀವು ಚಂದದ ಹೆಣ್ಣುಗಳು ಸಿಕ್ಕರೆ ಅವ್ರನ್ನೂ ಬೇಕಾದ್ರೆ ನೀವು ಎತ್ಕೊಂಡು ಬರಬಹುದು. ಇಂತಹ ಆಮಿಷಗಳನ್ನೆಲ್ಲ ಒಡ್ಡಿ ಸಿಪಾಯಿಗಳನ್ನು ಹುರಿದುಂಬಿಸಲಾಗ್ತಿತ್ತು. ಆದರೆ ಇವತ್ತು ಆ ಯಾವುದಕ್ಕೂ ಕೂಡ ಸಿಪಾಯಿಗಳ ಮನಸ್ಸು ಜಗ್ತಾ ಇಲ್ಲ ಅಥವಾ ಅದಕ್ಕೆ ಆಸೆ ಪಡ್ತಾ ಇಲ್ಲ. ಅಂತಹ ಒಂದು ತೀವ್ರವಾದ ಹತಾಶೆಯ ಸ್ಥಿತಿಗೆ ಸಿಪಾಯಿಗಳು ಬಂದಿದ್ದಾರೆ. ಅಂಥ ಹತಾಶೆ ಸಿಟ್ಟು ಕೋಪ ಈ ದಳವಾಯಿಯ ಮಾತನ್ನು ತೆಗೆದು ಹಾಕಲಾಗದೆ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಕ್ಕ ಸಿಪಾಯಿಗಳು ತುಂಬ ಸಿಟ್ಟಿನಲ್ಲಿಯೇ ಇವನ ಜೊತೆಗೆ ಕೆಲವಾರು ಜನ ಹೊರಟಿದ್ದಾರೆ. ಹಾಗೆ ಹೋಗಿ ಕಾವೇರಿಯನ್ನು ದಾಟಿ ಮುಂದೆ ಹೋಗಬೇಕಾದಾಗ ರಾತ್ರಿಯಾಗಿದೆ, ಊಟದ ವ್ಯವಸ್ಥೆ ಆಗಬೇಕಿದೆ, ಗ್ರಾಮದ ಒಳಕ್ಕೆ ಹೋಗಿ ಏನಾದರೂ ಒಂದಷ್ಟು ಊಟವನ್ನು ತಗೊಂಡು ಬನ್ನಿ ಅಂತ ಹೇಳಿ ಕಳಿಸಿದ್ರೆ ಅಲ್ಲಿ ಹೋಗಿ ಅಲ್ಲಿ ಪೂಜೆ ಇತ್ಯಾದಿಗಳನ್ನು ಮಾಡಿ ಮನೆಗೆ ಹೊರಡ್ತಾ ಇದ್ದಂಥ ಅನೇಕ ಹೆಣ್ಣು ಮಕ್ಕಳ ಕೈಲಿದ್ದಂಥ ತಂಬಿಟ್ಟು ಅದು ಇದು ಮುಂತಾದಂತಹ ಆ ಒಂದು ಪ್ರಸಾದ ಇತ್ಯಾದಿಗಳನ್ನೆಲ್ಲ ಕಿತ್ಕೊಂಡು ತಮಗೆ ಮಾಂಸದ ಅಡುಗೆಯನ್ನು ಮಾಡಿ ತಂದು ಕೊಡಬೇಕು ನೀವು ಅಂಥೇಳಿ ಅವರ ಮೇಲೆ ಒತ್ತಡವನ್ನು ಹಾಕಿ ಇವತ್ತು ಮಾಡೋಕ್ಕಾಗಲ್ಲ, ಇವತ್ತು ಪೂಜೆ ಇತ್ಯಾದಿಗಳೆಲ್ಲ ನಡೆದಿದೆ, ಇವತ್ತು ನಾವು ಮಾಂಸವನ್ನು ಮಾಡೋದಿಲ್ಲ ಅಂತ ಹೇಳಿದರೆ ಅವರ ಮೇಲೆ ದೌರ್ಜನ್ಯವನ್ನು ಎಸಗಿ ಕೊನೆಗೆ ಆ ಇಡೀ ಊರಿನವರೇ ಸುತ್ತಾಕೊಂಡು ಆ ಎಲ್ಲ ಸಿಪಾಯಿಗಳಿಗೂ ಚಚ್ಚಿ ಹೊಡೆದು ಕೈಕಾಲನ್ನು ಮುರಿತಾರೆ. ಮೊದಲೇ ಇದು ಸಾಕಪ್ಪ ಅಂತ ಅನಿಸಿದ್ದಂಥ ಸಿಪಾಯಿಗಳಿಗೆ ಯಾಕೆ ಬೇಕಿತ್ತು? ಆ ಸಿಪಾಯಿಗಳ ಮೂಲ ಗುಣ ಏನಿದೆಯಲ್ಲ, ಆ ನಾವು ಅರಮನೆಯವರು ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂತಹ ಹಮ್ಮು ಏನಿದೆಯಲ್ಲ, ಜೊತೆಗೆ ಒಂದಷ್ಟು ಈ ಸಿಟ್ಟು, ಒಂದಷ್ಟು ಸಿಪಾಯಿತನದ ಬಗೆಗೆ ಜಿಗುಪ್ಸೆ ಬೇರೆ ಇದೆ, ಜೊತೆಗೆ ಹಸಿವು ಹೇಗಾದರೂ ಪಡ್ಕೋಬೇಕು ಅಂಥೇಳಿ ಜಬರ್ದಸ್ತನ್ನ ಮಾಡಿ ಕೊನೆಗೆ ಇಡೀ ಊರಿನವರ ಕೇಳಿ ಚೆನ್ನಾಗಿ ಹೊಡೆತ ತಿಂದು ಕೊನೆಗೆ ತಾವು ಹೇಳಿದ ಕೆಲಸವನ್ನು ತಲೆ ಮೇಲೆ ಹೊತ್ಕೊಂಡು ಚಾಕ್ರಿ ಮಾಡಿಕೊಂಡು ಬಿದ್ದಿರ್ತೀವಿ ಅಂಥೇಳಿ ಹೆಣ್ಣು ಮಕ್ಕಳ ಮೇಲೆ ಆಣೆ ಮಾಡಿ ಆ ಸಿಪಾಯಿಗಳೆಲ್ಲರೂ ಕೂಡ ಕಣ್ಮರೆಯಾಗಿದ್ದಾರೆ, ಚಾಕ್ರಿ ಮಾಡಿಕೊಂಡು ಗ್ರಾಮಗಳಿಗೆ ಸೇರಿಕೊಂಡಿದ್ದಾರೆ. ಈ ಕಡೆ ಮೊದಲೇ ಅವರಿಗೆ ಬಿಡುಗಡೆ ಬೇಕಿತ್ತು, ಸಿಪಾಯಿತನ ಸಾಕಾಗಿತ್ತು, ಸಿಪಾಯಿತನದ ನರಕದಿಂದ ಬಿಡುಗಡೆ ಬೇಕಿತ್ತು, ಜೊತೆಗೆ ಆ ಗ್ರಾಮಗಳ ಜನರ ಕೈಗೆ ಸಿಕ್ಕಿ ಮತ್ತಷ್ಟು ಹೈರಾಣಾಗಿ ಆ ಒಂದು ಸಿಪಾಯಿತನದಿಂದ ಮುಕ್ತಿ ಪಡೆಯುವುದಕ್ಕೆ ಅವ್ರಿಗೊಂದು ದಾರಿ ಸಿಕ್ಕಿದೆ. ಎಷ್ಟೊತ್ತಾದರೂ ಬರಲಿಲ್ಲ, ಊಟ ತರ್ತೀವಂತ ಹೋದವರು, ಆ ಊಟದ ಜೊತೆಗೆ ಆ ಊರಿಗೆ ಆಮೇಲೆ ಬರ್ತೀನಿ ನೀವು ನಡೀರಿ ಮುಂದೆ ಅಂತ ಹೇಳಿದ್ದಂಥ ಈ ದಳವಾಯಿ ಕೂಡ ಹೋಗ್ತಾನೆ. ಅಲ್ಲಿ ಹೋದರೆ ಪರಿಸ್ಥಿತಿ ವಿಚಾರ ತಿಳಿದಾಗ ಇನ್ನು ತಾನು ಒಂಟಿಯಾಗಿ ಊರೊಳಗೆ ಹೋಗುವುದಕ್ಕೆ ಹೆದರಿ ಕೊನೆಗೆ ತಾನು ಸಿಪಾಯಿ ಅನ್ನೋದು ಗೊತ್ತಾಗದ ಹಾಗೆ ತನ್ನ ವೇಷವನ್ನು ಪೂರ್ಣವಾಗಿ ಬದಲಾಯಿಸ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಅವನೊಳಗಡೆ ಬರುವಂತಹ ಭಯ ಬಹಳ ಮುಖ್ಯ. ಈಗ ತಾನು ತನ್ನ ಜೊತೆಗೆ ಬಂದಿದ್ದಂತಹ ಸಿಪಾಯಿಗಳೆಲ್ಲರೂ ಕೂಡ ಚದರಿ ಹೋಗಿದ್ದಾರೆ, ತಾನು ಒಂಟಿಯಾಗಿದ್ದೇನೆ. ಈಗ ನಾನು ಧರ್ಮದ ವಿಚಾರಣೆಗಾಗಿ ಧಾರ್ಮಿಕ ಗಲಭೆ ನಡೆದ ಜಾಗಕ್ಕೆ ಒಂಟಿಯಾಗಿ ಹೋಗೋದು ಹೇಗೆ, ಅಥವಾ ಈಗ ಚದರಿ ಹೋಗಿರುವ ಸಿಪಾಯಿಗಳನ್ನು ಹುಡುಕಿ ತರೋದು ಹೇಗೆ, ಏನು ಮಾಡಬೇಕು ಅಂಥೇಳಿ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಅವನೊಳಗಡೆ ಈ ಧರ್ಮ ಗಲಭೆಗೂ ಮತ್ತು ಯುದ್ಧದ ಗಲಭೆಗೂ ಯುದ್ಧಕ್ಕೂ ಇರುವ ವ್ಯತ್ಯಾಸ ಏನಿದೆ ಅದು ಒಂದು ತಲೆಯಲ್ಲಿ ಸುತ್ತಾ ಇದೆ. ಯುದ್ಧಗಳೆಂದರೆ ಅವನು ಯಾವತ್ತೂ ಹೆದರಿದವನಲ್ಲ, ರಕ್ಕಸನ ಹಾಗೆ ಹೋರಾಡಿದವನು. ಆದರೆ ಅಲ್ಲಿ ಶತ್ರುವನ್ನು ಗುರುತಿಸ್ಬೋದು, ಸುಲಭವಾಗಿ ಎದುರುಗಡೆ ಗುರುತಿಸ್ಬೋದು, ಆದರೆ ಇಲ್ಲಿ ಹಾಗಲ್ಲ. ಈ ಸಂದರ್ಭದಲ್ಲಿ ಕಾದಂಬರಿಯಲ್ಲಿ ಅವನ ಮನಸ್ಸಿನೊಳಗೆ ನಡೆಯುವಂಥ ಈ ಒಂದು ಜಿಜ್ಞಾಸೆ ಏನಿದೆ ತುಂಬ ಮುಖ್ಯವಾಗಿ ಧರ್ಮಕ್ಕೂ ಧರ್ಮ ಗಲಭೆಗಳಿಗೂ ಧರ್ಮ ಸೂಕ್ಷ್ಮತೆಗಳಿಗೂ ಮತ್ತು ಅದರಿಂದ ಸಂಬಂಧಿತವಾಗಿ ಉಂಟಾಗುವಂತಹ ವ್ಯಾಜ್ಯಗಳು ಸಂಘರ್ಷಗಳಿಗೂ ಈ ಥರ ಒಂದು ಹೋರಾಟಗಳಿಗಿರುವ ವ್ಯತ್ಯಾಸವನ್ನು ಬಹಳ ಸೂಕ್ಷ್ಮವಾಗಿ ಲೇಖಕರಲ್ಲಿ ಗಮನಕ್ಕೆ ತರ್ತಾ ಹೋಗ್ತಾರೆ. ಎರಡು ಸೀಮೆಯ ಯುದ್ಧ ಅಂದರೆ ಅದು ಮಳೆಗಾಲದ ಪ್ರವಾಹ, ಅಬ್ಬರಿಸಿ ಹರಿದು ಆಮೇಲೆ
ಅದು ನಿಧಾನವಾಗಿ ತಗ್ಗತ್ತೆ. ಆದರೆ ಧರ್ಮ ಗಲಭೆ ಎಂದರೆ ಹತ್ತಿ ಉರಿಯುವ ಬೆಂಕಿಯ ಹಾಗೆ, ಅದು ಹೊಟ್ಟೆಯೊಳಗಣ ಬೆಂಕಿ. ಧಾರ್ಮಿಕ ಕಲಹದ ಯಜಮಾನರುಗಳು ರಾಜರ ಹಾಗೆ ಒಬ್ಬರನ್ನು, ಈಗ ಶತ್ರು ಸೈನ್ಯ ಮತ್ತೊಬ್ಬ ರಾಜನನ್ನು ಹಿಡಿದ ತಕ್ಷಣ ಅವನ ಇಡೀ ಸೈನ್ಯ ನಮ್ಮ ವಶ ಆಗತ್ತೆ. ಅದು ಹೀಗಲ್ಲ. ಇಲ್ಲಿ ಒಬ್ಬ ರಾಜ ಇರ್ತಾನೆ ಯುದ್ಧದಲ್ಲಿ, ಒಂದು ಗುಂಪಿರುತ್ತೆ, ಆ ರಾಜ ಮತ್ತು ಅವನ ಸೈನಿಕರು ಅವನ ಮಾತು ಕೇಳ್ತಾ ಇರ್ತಾರೆ. ಅಂದರೆ ಧರ್ಮ ಗಲಭೆಯಲ್ಲಿ ಒಬ್ಬ ರಾಜನ ಹಾಗೆ ಒಬ್ಬ ರಾಜ ಇರಲ್ಲ. ಅಲ್ಲಿ ಒಬ್ಬ ಮತ ಮುಖಂಡ ಇರೋದಿಲ್ಲ. ಮತ ಮುಖಂಡರು ಯಾರು ಬೇಕಾದರೂ ಆಗಿರ್ಬೋದು, ಅವ್ರನ್ನ ಗುರುತಿಸೋದು ತುಂಬ ಕಷ್ಟ. ಜನಸಾಮಾನ್ಯರನ್ನ ನಾವು ಅದರಲ್ಲಿ ಭಾಗಿಯಾಗಿರ್ತಾರೆ, ಊರ ಹಿರಿಯರು ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿರ್ತಾರೆ. ಹಾಗಾಗಿ ಅಲ್ಲಿ ಈ ಒಂದು ಯುದ್ಧವನ್ನು ಎದುರಿಸಿದ ಹಾಗೆ ಧರ್ಮ ಗಲಭೆಯ ಸಂದರ್ಭವನ್ನು ಎದುರಿಸೋದು ತುಂಬ ಕಷ್ಟ ಅನ್ನುವ ಮಾತನ್ನು ಲೇಖಕರು ಇಲ್ಲಿ ಇವನ ದಳವಾಯಿಯ ಮಾತಿನಲ್ಲಿ ಹೇಳಿಸ್ತಾರೆ. ಅದರ ಜೊತೆಗೆ ಒಂದು ಹೊಡೆದಾಟದ ಮೂಲಗಳು, ಒಂದು ಸಣ್ಣ ಸೂಕ್ಷ್ಮ ಎಲ್ಲಿ ಅಂತ ಹೇಳಿ ಅದು ಗೊತ್ತೇ ಆಗೋದಿಲ್ಲ. ಎಲ್ಲಿಂದ ಹುಟ್ಕೊಂತು ಈ ಚಿಂಗಾರಿ, ಈ ಒಂದು ಕಿಡಿ, ಗೊತ್ತೇ ಆಗೋದಿಲ್ಲ. ಆ ಗಲಭೆಯ ಆ ಕಾರಣ ಎಷ್ಟೋ ಅಪ್ರಯೋಜಕ, ನಿಷ್ಪ್ರಯೋಜಕ, ಕ್ಷುಲ್ಲಕ ಅಂತ ನಮಗೆ ಅನ್ನಿಸ್ಬೋದು. ಆದರೆ ಅದು ಉಂಟು ಮಾಡಿದ ಸಮಸ್ಯೆ ಮಾತ್ರ ಒಂದು ನಿಯಂತ್ರಣವನ್ನು ಮೀರಿ ಅದು ಹೊರಟೋಗ್ಬಿಡುತ್ತೆ. ಆತರ ಒಂಥರ ಸೆನ್ಸಿಟೈಸ್ ಆಗುವಂಥ ವಿಷಯಗಳು, ಅದು ಬಹಳ ಸೆನ್ಸಿಟಿವ್, ಅದು ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳು ಧರ್ಮಕ್ಕೆ ಸಂಬಂಧಪಟ್ಟವು. ಒಂಥರ ಕೆನ್ನಾಲಿಗೆ ನಚ್ಚಾಚುವ ಬೆಂಕಿಯ ಹಾಗೆ ಹರಡ್ತಾನೆ ಹೋಗುತ್ತೆ ಹೊರತು ಅದು ನಿಲ್ಲುವ ಒಂದು ನಿಲುಗಡೆಗೆ ಬರುವುದು ಅಷ್ಟು ಸುಲಭ ಅಲ್ಲ. ಅದನ್ನು ಒಂದು ಹತೋಟಿಗೆ ತರೋದು ಕೂಡ ಅಷ್ಟು ಸುಲಭ ಅಲ್ಲ ಅಂಥೇಳಿ ಯೋಚನೆ ಮಾಡ್ತಾನೆ. ಯಾವ ಸೈನ್ಯ ಕೂಡ ಈ ಧರ್ಮದ ವಿಚಾರವಾಗಿ ಹೇಳುವಂಥ ಭಾವನಾತ್ಮಕವಾದ ಆ ಆಕ್ರೋಶ ಏನಿರುತ್ತಲ್ಲ ಅದನ್ನು ಬಗ್ಗು ಪಡೆಯೋಕ್ಕೆ ಆಗೋದಿಲ್ಲ. ಈ ಸಿಪಾಯಿಗಳನ್ನು ಕರ್ಕೊಂಡು ನಾನು ಹೋಗಬೇಕಂದ್ರೆ ಮೊದಲು ಸಿಪಾಯಿಗಳು ಹುಡುಕ್ಬೇಕು, ಅಥವಾ ಸಿಪಾಯಿಗಳು ಸಿಕ್ಕಲಿಲ್ಲ ಅಂದರೆ ಒಬ್ಬನೇ ನಾನು ಹೇಗೆ ಹೋಗಲಿ? ಆ ಪ್ರಕ್ಷುಬ್ಧಗೊಂಡಿರುವಂತಹ ಕನಕಗಿರಿಯ ಆ ಒಂದು ವಾತಾವರಣ, ಹರದನಪುರದ ವಾತಾವರಣದಲ್ಲಿ ನಾನು ಒಬ್ಬನೇ ಹೋದರೆ ನನ್ನ ಗತಿ ಏನಾಗಬಹುದು? ಅಲ್ಲಿಯ ಜನ ನನ್ನನ್ನು ಯಾವ ರೀತಿ ನಡೆಸ್ಕೋಬಹುದು ಅನ್ನುವಂಥ ತೀವ್ರ ಭಯ ಒಂಟಿಯಾದಂತಹ ಈ ಒಂದು ದಳವಾಗಿ ಉಂಟಾಗುತ್ತೆ. ಇದೇ ಚಿಂತೆಯ ಒಳಗೆಯೇ ಅವನು ಉಳಿದ ಅಳಿದ ಆ ಚದುರಿ ಹೋಗಿರುವಂತಹ ಸಿಪಾಯಿಗಳನ್ನು ಒಂದು ನಾಲ್ಕು ಜನನಾದರೂ ಹುಡುಕಿ ಕೆಲವ್ರನ್ನಾದ್ರೂ ಕರ್ಕೊಂಡು ಹೋಗಬೇಕು ಅಪ್ಪಣೆ ಖಾವಂದರದ್ದು ಅಂತ ಹೇಳಿ ಯೋಚನೆ ಮಾಡಿ ಆ ಕುದುರೆಯನ್ನು ಹತ್ತಿ ಪ್ರಯಾಣವನ್ನು ಮಾಡ್ತಾ ಇರಬೇಕಾದ್ರೆ ಒಂದು ದೊಡ್ಡ ಅವಘಡ ನಡೆದು ಹೋಗುತ್ತೆ. ಆ ನೆಲ್ಲಿ ತೊರೆ ನೀರಿನ ಆ ಒಂದು ಇದನ್ನು ದಾಟಬೇಕಾದ್ರೆ ಎಷ್ಟೋ ಸತಿ ದಾಟಿರ್ಬೋದು, ಎಷ್ಟೋ ಸತಿ ಕುದುರೆಗಳ ಮೇಲೆ ಅವನು ಅನೇಕ ಬಗೆಯಲ್ಲಿ ಬಹಳ ವೇಗದಲ್ಲಿ ಓಡಾಟವನ್ನು ಮಾಡಿರ್ಬೋದು. ಇವತ್ತು ಎಂಥ ಗಳಿಗೆಯೋ ಆ ನಲ್ಲಿ ತೊರೆಯನ್ನು ದಾಟುವಾಗ ಪಾಚಿ ಹಿಡಿದ ಕಲ್ಲಿನ ಮೇಲೆ ಕಾಲಿಟ್ಟಂಥ ಅದು ಹೊಸದಾಗಿ ಆ ಕುದುರೆಯ ಕಾಲಿಗೆ ಲಾಳವನ್ನು ಬೇರೆ ಹಾಕಿಸಲಾಗಿತ್ತು ಅನ್ನೋ ಮಾತನ್ನು ಹೇಳ್ತಾನೆ. ಅದು ಜಾರತ್ತೆ, ಆ ಜಾರಿದ್ದೇ ತಡ ಅದರ ಮೇಲಿದ್ದಂತಹ ಸಿಪಾಯಿ ಕೆಳಗೆ ಬೀಳ್ತಾನೆ. ಆ ಸಿಪಾಯಿಯ ಮೇಲೆ ಮುಗ್ಗರಿಸಿದ ಕುದುರೆ ಕೂಡ ಆ ಸಿಪಾಯಿ ಕೆಳಗೆ ಬಿದ್ದ ಸಿಪಾಯಿಯ ಮೇಲೆ ಆ ಕುದುರೆ ಬಿದ್ದು ಹೋಗುತ್ತೆ. ಒಂದು ಕಡೆ ತನ್ನ ಕಿಬ್ಬೊಟ್ಟೆಯಲ್ಲಿ ತನ್ನ ಸೊಂಟದಲ್ಲಿ ಇದ್ದಂತಹ ಒಂದು ಕತ್ತಿ ಏನಿದೆ ಆ ಕತ್ತಿಯೇ ಅವನ ಹೊಟ್ಟೆಗೆ ಅವನ ಕಿಬ್ಬೊಟ್ಟೆಗೆ ಚುಚ್ಚಿ ತೀವ್ರವಾದಂತಹ ಗಾಯವನ್ನು ಉಂಟು ಮಾಡೋದಲ್ಲದೆ ಈ ಕುದುರೆ ಅವನ ಮೇಲೆ ಬಿದ್ದದ್ರಿಂದ ಅವನ ಕೈ ಕಾಲುಗಳ ಮೂಳೆ ಬಹುಶಃ ಮುರಿದಿತ್ತು. ಅದು ಎಂಥ ತೀವ್ರವಾದಂತಹ ಒಂದು ಯಾತನೆ ಅವನಿಗಾಗತ್ತೆ ಅಂದರೆ ಮೇಲೆ ಏಳೋಕ್ಕಾಗಲ್ಲ. ಹಾಗೆ ಒಂಥರ ಹುಳದ ಹಾಗೆ ತೆವಳುತ್ತಾ ತೆವಳುತ್ತಾ ಹೋಗುವಾಗ ಅದರಿಂದ ಮುಂದೆ ಹೋಗಿ ಕೊನೆಗೆ ಮತ್ತಷ್ಟು ಬಗ್ಗಡಗೊಂಡಿದ್ದಂತಹ ದುರ್ವಾಸನೆ ಹೊಡಿತಾ ಇದ್ದಂತಹ ಒಂದು ದೊಡ್ಡ ಗುಂಡಿ ಒಳಗೆ ಬಿದ್ದು ಹೋಗ್ತಾನೆ. ಆ ಗುಂಡಿಯ ಒಳಗಡೆ ಬಿದ್ದು ಆ ಗುಂಡಿಯಿಂದ ಹೊರಬರಲಾರದೆ ಇಡೀ ರಾತ್ರಿಯ ವಾಸನೆಯ ಆ ಗುಂಡಿಯ ಒಳಗೆ ನೋವಿನಿಂದ ಅವನು ಕಳಿಬೇಕಾಗಿ ಬರುತ್ತೆ. ಆ ಸಂದರ್ಭದಲ್ಲಂತೂ ಅವನ ಇಡೀ ಬದುಕು ಮತ್ತೆ ಎಲ್ಲ ಹಳೆಯ ನೆನಪುಗಳು ತನ್ನ ಸಿಪಾಯಿಯಾಗುವುದಕ್ಕೆ ಮುಂಚಿನಿಂದ ತನ್ನ ಬದುಕೆಲ್ಲವೂ ಕೂಡ ಮತ್ತೆ 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 ನೆನಪಾಗ್ತಾ ಹೋಗುತ್ತೆ. ತನ್ನ ತಂದೆ, ತನ್ನ ಕುಟುಂಬ, ತಾನು ಸೈನ್ಯಕ್ಕೆ ಸೇರಿದ್ದು, ಈ 20 ವರ್ಷಗಳಲ್ಲಿ ತಾನು ಒಬ್ಬ ಸೈನಿಕನಾಗಿ ಒಬ್ಬ ದಳವಾಯಿಯಾಗಿ ಮಾಡಿದಂತಹ ತನ್ನ ಸಾಹಸ ಮತ್ತು ದೌರ್ಜನ್ಯಗಳು, ಅದು ಒಳಿತು ಕೆಡುಕುಗಳು ಯಾವೂ ಬಿಡದೆ ಎಲ್ಲವೂ ಕೂಡ ದುತ್ತನೆ ಅವನ ಮನಸ್ಸನ್ನು ಆವರಿಸುತ್ತೆ. ಅಂಥ ಒಂದು ಗುಂಡಿಯಲ್ಲಿ ತೆವಳುತ್ತಾ ತೆವಳುತ್ತಾ ಆ ಕೆಸರಿನ ಗುಂಡಿಯಿಂದ ಹೇಗೋ ಮಾಡಿ ಹೊರಗೆ ಬರುವ ಪ್ರಯತ್ನವನ್ನು ಬೆಳಗಾಗಿ ಮಾಡ್ತಾನೆ. ಅವನಿಗೆ ಎಂಥ ಸಿಟ್ಟು ಬಂದಿತ್ತು ಅಂದರೆ ತನ್ನನ್ನು ಹೀಗೆ ಕೆಡುವುದಂತಹ ಕುದುರೆಗೆ ಚೆನ್ನಾಗಿ ಬಾರಿಸ್ಬೇಕು ಅಂತ ಅಂದ್ಕೊಂಡಿದ್ದ. ಆದರೆ ಮೇಲೆ ಬರುವ ಬಂದ ಸಂದರ್ಭದಲ್ಲಿ ಆ ಕುದುರೆಯನ್ನು ನೋಡಿದ್ರೆ
ಅದು ಗಾಯಗೊಂಡಿತ್ತು ಮತ್ತೆ ತಲೆ ತಗ್ಗಿಸಿ ಒಂದು ವಿನೀತವಾಗಿ ಅದು ನಿಂತಿದ್ದ ಸ್ಥಿತಿಯನ್ನು ನೋಡಿದಾಗ ಅವನಿಗೆ ಸಂಕಟ ಆಗುತ್ತೆ. ಏಕೆಂದರೆ ಅವನ ಬದುಕಿನ ಒಳಗಡೆಗೆ ಇದು ನಾಲ್ಕನೆಯ ಒಂದು ಕುದುರೆ. ಅವನು ಈಗಾಗಲೇ ಎರಡು ಕುದುರೆಗಳನ್ನು ಹೀಗೆ ಯುದ್ಧ ಸಂದರ್ಭದಲ್ಲಿ ಮುಗ್ಗರಿಸಿತ್ತು ಅನ್ನುವಂಥ ಕಾರಣಕ್ಕೆ, ಅದಕ್ಕಾಗಿ ಯುದ್ಧ ಸಂದರ್ಭದಲ್ಲಿ ತನಗೆ ಕಷ್ಟ ಕೊಟ್ಟಿತ್ತು, ಸರಿಯಾಗಿ ತನ್ನನ್ನು ರಕ್ಷಣೆ ಮಾಡಲಿಲ್ಲ ಅನ್ನುವಂಥ ಕಾರಣಕ್ಕೆ ಅವುಗಳನ್ನು ಇರಿದು ಇರಿದು ಈಟಿಯಿಂದ ಹೊಡೆದು 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 ಕೊಂದಿದ್ದ. ಅವನೇ ಹೇಳ್ಕೊಳ್ಳೋ ಹಾಗೆ ಒಂದು ಕುದುರೆಗೆ ಯಾವ ಜಾಗಕ್ಕೆ ಈಟಿಯಿಂದ ಇರಿದ್ರೆ ಅದು ಬೇಗ ಸಾಯುತ್ತೆ ಎನ್ನುವುದನ್ನು ಬೇರೆ ಬೇರೆ ಅಂಗಗಳಿಗೆ ಚುಚ್ಚುತ್ತಾ ಅದರ ಸಾವಿನ ಇದನ್ನು ನೋಡ್ತಾ ಒಂದು ತನ್ನ ಕೋಪ ತೀರಿಸಿಕೊಳ್ಳುವ, ಮತ್ತೊಂದು ಎದುರಾಳಿಯ ಶತ್ರು ಕುದುರೆಗಳನ್ನು ಕೊಲ್ಲುವುದಕ್ಕೆ ಒಂದು ಪ್ರಯೋಗ ನಡೆಸಿದೆ ಅಂತ ಹೇಳಿ ಅವನು ಹೇಳ್ಕೊಳ್ಳೋದನ್ನು ನೋಡಿದ್ರೆ ಒಂದು ರೀತಿಯಲ್ಲಿ ಅವನ ಕ್ರೂರ ಒಂದು ಕಲ್ಲಿನಂತಹ ಮನಸ್ಥಿತಿಗೆ ನಮಗೆ ಒಂಥರ ಬೆಚ್ಚಿ ಬೀಳುವ ಹಾಗಾಗುತ್ತೆ. ಹಾಗೆ ತನ್ನದೇ ತನಗೆ ಸೇವೆ ಮಾಡಿದ ಕುದುರೆಗಳನ್ನು ತಾನೇ ಅಷ್ಟು ನಿಷ್ಕರುಣೆಯಿಂದ ಕೊಲ್ತಾ ಇದ್ದಂಥವನು ಈ ಸಿಪಾಯಿ ಈ ಒಂದು ದಳವಾಯಿ. ಹಾಗೆ ಮೂರನೆಯ ಕುದುರೆ ಒಂದು ಕುಂಪಣಿಯವರ ಜೊತೆಗಿನ ಯುದ್ಧದಲ್ಲಿ ಸತ್ತು ಹೋಗುತ್ತೆ. ಇದು ನಾಲ್ಕನೆಯ ಕುದುರೆ. ಇದು ಬಹಳ ಚೆನ್ನಾಗಿ ಮೂರನೆಯ ಕುದುರೆ ಇವನ ಜೊತೆಗೆ ಹೊಂದ್ಕೊಂಡಿತ್ತು, ಆದರೆ ಅದು ಉಳಿಯಲಿಲ್ಲ. ಇದು ಅವನಿಗೆ ಬಂದಿರತಕ್ಕಂತಹ ನಾಲ್ಕನೆಯ ಕುದುರೆ. ಇದು ಅವನ ಮಾತನ್ನು ಮೀರದಂತೆ ಅದು ತಲೆ ತಗ್ಗಿಸಿಕೊಂಡು ಸಂಕಟದಲ್ಲಿ ದೇಹಕ್ಕೆ ಗಾಯವಾಗಿದ್ರು ಅದು ಕಾಯ್ತಾ ನಿಂತಿರೋದನ್ನು ನೋಡ್ತಾ ಕೊನೆಗೆ ಅದು ಒಂದಾದರೂ ತನ್ನದು ಅಂತ ಹೇಳಿ ಇದೆಯಲ್ಲ ಅಂತ ಹೇಳಿ ಅದ್ರ ಹತ್ರಕ್ಕೆ ಹೋಗ್ತಾನೆ, ತೆಗೆದುಕೊಂಡು ಹೇಗೋ ಮಾಡಿಕೊಂಡು ಅದನ್ನು ಸವರಿ ಮೈ ಸವರಿ ಅದರ ಮೇಲೆ ಹೇಗೋ ಸಾವರಿಸ್ಕೊಂಡು ಹತ್ತಿ ಕೂತ್ಕೊಳ್ತಾನೆ. ಆ ಕುದುರೆ ಕೂಡ ತನ್ನ ಒಡೆಯನಿಗೆ ಒಂದು ಅವನ ಅಪ್ಯಾಯಮಾನತೆಗೆ ಒಂದು ರೀತಿಯಲ್ಲಿ ಸಂತೋಷ ಪಟ್ಟ ಹಾಗೆ ಅವನನ್ನು ನಿಧಾನವಾಗಿ ಅಲ್ಲಿಂದ ಕರ್ಕೊಂಡು ಹೊರಡ್ತಾ ಹೋಗುತ್ತೆ. ಇದು ಇಡೀ ಒಂದು ಪ್ರಸಂಗ ಏನಿದೆ, ಹೊರಟದ್ದು ಧರ್ಮಗಲಭೆಯ ಒಂದು ವಿಚಾರಣೆಗಾಗಿ, ಆದರೆ ಇವನ ಬದುಕು ಪಡ್ಕೊಂಡದ್ದು ಮತ್ತೊಂದು ತಿರು. ಇಲ್ಲಿಂದ ತೆವಳ್ತಾ ನೆಲ್ಲಿ ತೊರೆಯಲ್ಲಿ ಬಿದ್ದ ಮೇಲೆ ಅವನ ಬದುಕಿಗೆ ಬಂದಂಥ ಒಂದು ಹೊಸ ತಿರುವು ಬಹಳ ಮುಖ್ಯ. ಇಡೀ ಕಾದಂಬರಿಯಲ್ಲಿ ಇದೊಂದು ಎರಡನೆಯ ಘಟ್ಟಕ್ಕೆ ನಮ್ಮನ್ನು ಒಯ್ಯುತ್ತೆ. ಇದುವರೆಗೂ ಅರಸೊತ್ತಿಗೆ ಪ್ರಭುತ್ವದ ಒಂದು ಕಣ್ಣ ಒಂದು ಹೊಲದಲ್ಲಿ ಅಥವಾ ಅದರ ಒಂದು ಏನು ಹೇಳೋದು ನೆರಳಿನಲ್ಲಿಯೇ ಇದ್ದಂತಹ ಸೈನಿಕ ಅಥವಾ ಈ ದಳವಾಯಿ ನಿಧಾನವಾಗಿ ಆ ಅರಮನೆ ಅಧಿಕಾರ ಶಾಹಿಯಿಂದ ನಿಧಾನವಾಗಿ ದೂರ ಆಗ್ತಾ ಜನಸಾಮಾನ್ಯರ ಮಧ್ಯಕ್ಕೆ ಬಂದು ಅಲ್ಲಿನ ಬದುಕಿನ ಒಳಗಡೆ ಒಂದು ಭಾಗವಾಗಿ ಹೋಗುವ ಒಂದು ವಿಶಿಷ್ಟವಾದಂತಹ ಕಥನದ ಒಂದು ತಂತ್ರವನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೇವೆ. ಇಲ್ಲಿಂದ ಆ ಕುದುರೆ ನಿಧಾನವಾಗಿ ಅವನನ್ನು ನಡೆಸ್ಕೊತಾ ಕೊನೆಗೆ ಅದು ತನ್ನ ಒಡೆಯನನ್ನು ಹೊತ್ತು ಕಾವೇರಿಪುರದತ್ತ ತನ್ನ ಪ್ರಯಾಣವನ್ನು ನಡೆಸುತ್ತೆ. ಗೊತ್ತು ಗುರಿ ಇಲ್ಲದೆ ಹೊರಟಂಥ ಪ್ರಯಾಣ ಕೊನೆಗೆ ಅವನನ್ನು ಇಲ್ಲಿಗೆ ಕರ್ಕೊಂಡು ಬಂತು. ಪ್ರತಿಯೊಬ್ಬನ ಬದುಕಿನಲ್ಲಿಯೂ ಕೂಡ ಈ ಒಂದು ಹುಟ್ಟಿನಿಂದ ಸಾವಿನವರೆಗಿನ ಪಯಣದಲ್ಲಿ ಯಾವ್ಯಾವ ನಿಲುಗಡೆಗಳು ಎಲ್ಲೆಲ್ಲಿ ಬರುತ್ತವೆ, ಯಾರ್ಯಾರ ಜೊತೆಗಿನ ಸಂಬಂಧಗಳು, ಯಾವ ಯಾವ ಹೊಸ ಒಂದು ಅನುಭವಗಳು ತೆರೆಕೊಳ್ಳುತ್ತವೆ, ಇದೆಲ್ಲವೂ ಕೂಡ ನಮಗೆ ಅಜ್ಞಾತವಾದದ್ದು. ಬಂದ ಹಾಗೆ ಅದರ ಜೊತೆಗೆ ಸಾಕ್ತಕ್ಕಂತಹ ಹೋಗುವ ವಿಧಿ ಪ್ರತಿಯೊಬ್ಬನ ಬದುಕಿನಲ್ಲೂ ಇರುತ್ತೆ. ಹಾಗೆ ಈ ಅಜ್ಞಾತನಾಗಿ ದಳವಾಯಿಯಾಗಿ ಮೆರೆದು ಹುಲಿಯಂತೆ ಗರ್ಜಿಸಿ ಎಲ್ಲರನ್ನ ನಡುಗಿಸ್ತಾ ಇದ್ದಂತಹ ಆಪ್ತನಾಗಿ ಕಾವಂದರಿಗೆ ತನ್ನ ಘನತೆಯನ್ನು ಹೆಚ್ಚಿಸಿಕೊಂಡು ಮೆರಿತಾ ಇದ್ದಂತಹ ಈ ದಳವಾಯಿ ಇಂದು ಗಾಯಾಳುವಾಗಿ ಒಂದು ಕುದುರೆಯ ಮೇಲೆ ಒಂದು ರೀತಿಯಲ್ಲಿ ಅತ್ಯಂತ ಅರೆಮೂರ್ಛೆಯ ಸ್ಥಿತಿಯ ಒಳಗಡೆ ತೀರ ನಿತ್ರಾಣನಾಗಿ ಕಾವೇರಿ ಪಟ್ಟಣವನ್ನು ಸೇರುವುದು ಒಂದು ದೊಡ್ಡ ಮುಖ್ಯ ಅವನ ಬದುಕಿನ ಘಟ್ಟ. ಆ ಕಾವೇರಿಪುರದಲ್ಲಿ 5 ದಿನಗಳ ಒಂದು ಸಂಭ್ರಮದ ಜಾತ್ರೆ ನಡೀತಾ ಇರುತ್ತೆ. ಆ ಜಾತ್ರೆಯಲ್ಲಿ ಈ 1000+ ಜನ ಬೇರೆ ಬೇರೆ ಊರುಗಳ ಕಡೆಯಿಂದೆಲ್ಲ ಬಂದು ನೆರೆದಿರ್ತಾರೆ. ಅವರ ಮಧ್ಯದಲ್ಲಿ ಈ ಕುದುರೆ ಇವನನ್ನು ಹೊತ್ತು ಸಾಗಿದ ಸಂದರ್ಭದಲ್ಲಿ ಅಲ್ಲಿ ಹೋಗಿ ನೋಡಿದಾಗ ಈ ಒಂದು ಗಾಯಾಳುವಾಗಿ ಬಂದಿರತಕ್ಕಂಥವನ ದೀನ ಸ್ಥಿತಿಯನ್ನು, ಅವನ ಒಂದು ವೇಷಭೂಷಣಗಳು, ಅವನು ಕೊಚ್ಚೆಯಲ್ಲಿ ಬಿದ್ದಿರ್ತಕ್ಕಂಥ ಸ್ಥಿತಿಯನ್ನು ಕಂಡಾಗ ಬಹುಶಃ ಆ ಇಡೀ ಸಹಜವಾಗಿಯೇ ಗ್ರಾಮೀಣ ಪರಿಸರದ ಜನ ಒಂದು ಕನಿಕರ ಇತ್ಯಾದಿಗಳನ್ನು ತೋರಿಸಿ ಅವನಿಗೆ ಒಂದು ಆಸರೆಯನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆದರೆ ದಳವಾಯಿ ಹಿಂದೆಂದೂ ಕಾಣದೇ ಇರುವಂತಹ ಜನಸಮುದಾಯವನ್ನು ಅತ್ಯಂತ ಹತ್ತಿರವಾಗಿ ಅವರ ಸಂಭ್ರಮ, ಅವರ ಒಂದು ಆ ಗ್ರಾಮೀಣ ಪರಿಸರದ ಆ ವಿನೋದ, ನೆಮ್ಮದಿ, ಸಂತೋಷ, ಆಚರಣೆಗಳು ಎಲ್ಲವನ್ನ ಕಣ್ಣಾರೆ ಕಾಣುವ ಒಂದು ಅವಕಾಶ ಅಲ್ಲಿ ಅವನಿಗೆ ಸಿಗತ್ತೆ. ಇದೆಲ್ಲವನ್ನ ನೋಡ್ತಾ ಇರುವಾಗ, ಆ ಜಾತ್ರೆಯ ಸಂಭ್ರಮಗಳು, ಆಚರಣೆಗಳನ್ನು ನೋಡ್ತಾ ಇರುವಾಗಲೇ
ಮುಗಿಯದ ಒಂದು ಭಯ ಅವನೊಳಗೆ, ತೀವ್ರವಾದ ನಡುಕ ಭಯ ಇದ್ದೇ ಇರುತ್ತದೆ. ಏನಂದ್ರೆ ತನ್ನನ್ನ ಯಾರಾದರೂ ಪರಸ್ಥಳಗಳಿಂದ ಬಂದಿರತಕ್ಕಂಥವ್ರು ಯಾರಾದರೂ ಒಬ್ಬರು ಗುರುತಿಸಿಬಿಟ್ರೆ ಗತಿಯೇನು? ಒಬ್ಬ ದೊಡ್ಡ ದಳವಾಯಿ, ಒಬ್ಬ ಮಹಾಶೂರ ಪರಾಕ್ರಮಿಯಾಗಿ ಸಾವಿರಾರು ಜನರನ್ನ ಯಕಶ್ಚಿತ್ ಅನ್ನೋ ಹಾಗೆ ತಲೆ ಚೆಂಡಾಡಿರ್ತಕ್ಕಂಥವ್ನಿಗೆ ಇಷ್ಟೊಂದು ಭಯವೇ ಅಂತಂದಾಗ, ಆಗ ಅವನು ಹೇಳುವಂತಹ ಮಾತುಗಳು ತುಂಬಾ ಮುಖ್ಯ. ದೊಡ್ಡ ಯುದ್ಧದಲ್ಲಿ ಸೈನಿಕರ ಮಧ್ಯದಲ್ಲಿ ಇರುವಂಥವನಿಗೆ ಯಾವ ಭಯವೂ ಇರೋದಿಲ್ಲ. ಆದರೆ ಇವತ್ತು ಒಂಟಿಯಾಗಿದ್ದಾನೆ, ಏಕಾಂಗಿಯಾಗಿ ಇದ್ದಾನೆ. ಆ ಒಂದು ಮುರಿದಿರ್ತಕ್ಕಂಥ ಒಂದು ಕತ್ತಿಯನ್ನು ಇಟ್ಕೊಂಡು, ಕತ್ತಿಯಿಂದ ಆಗಿರುವ ಗಾಯದಿಂದ ಹೈರಾಣಾಗಿದ್ದಾನೆ. ತಾನು ಹಿಂದೆ ಮಾಡಿರಬಹುದಾದಂತಹ ಅನೇಕ ಪಾಪ ಕರ್ಮಗಳು, ದೌರ್ಜನ್ಯಗಳು ಜನರ ಮನಸ್ಸಿನಲ್ಲಿ ನೆನಪಿನಲ್ಲಿ ಇದ್ದು ಏನಾದರೂ ಗುರುತು ಹಿಡಿದ್ರೆ ತನ್ನ ಗತಿ ಏನಾಗುತ್ತೆ ಎನ್ನುವಂತಹ ಒಂದು ಹೊಸ ಭಯ, ಹಿಂದೆಂದೂ ಸಿಪಾಯಿ ಅಥವಾ ದಳವಾಯಿ ಅನುಭವಿಸದ ಒಂದು ತೀವ್ರವಾದಂತಹ ಒಂದು ಒಳ ನಡುಕ, ಒಂದು ಭಯ ಅವನಲ್ಲಿ ಆವರಿಸ್ಕೊಳ್ಳೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಈ ತೀವ್ರ ಭಯದಿಂದಾಗಿ ತನ್ನ ಗುರುತನ್ನು, ತಾನು ಯಾವುದನ್ನು ಬಹಳ ಹೆಮ್ಮೆಯಿಂದ ಎಲ್ಲರ ಮುಂದೆ ಹೇಳ್ಕೊತಿದ್ನು, ತಾನೊಬ್ಬ ಖಾವಂದರ ಆಪ್ತ ದಳವಾಯಿ, ಆಪ್ತ ಬಂಟ ಅಂತ, ಅದೆಲ್ಲವನ್ನ ಮರೆಮಾಸಿ ಒಬ್ಬ ಅಜ್ಞಾತನ ಹಾಗೆ ಬದುಕುವಂಥ ಒಂದು ಹೊಸ ಪರಿಯನ್ನು ರೂಢಿಸಿಕೊಳ್ಬೇಕಾಗಿ ಬರುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ನಮಗೆ ಬಹಳ ಮುಖ್ಯವಾಗಿ ಈ ಒಂದು ಘಟನೆ ಏನಿದೆ, ಇದು ನಮಗೆ ಬಹಳ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಧರ್ಮ, ಯುದ್ಧ, ಪ್ರಭುತ್ವ ಮತ್ತು ಪ್ರಭುತ್ವದ ಈ ಒಂದು ಸೈನಿಕ ಶಕ್ತಿ, ಇದು ಯಾವುದೇ ಇರಲಿ, ಅದರಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ಆದೇಶದ ಮೇರೆಗೋ ಅಥವಾ ಸ್ವಇಚ್ಛೆಯಿಂದಲೋ ಭಾಗಿಯಾಗ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಅನುಭವಿಸುವಂತಹ ಸಂಕಟ ಮತ್ತು ಅದರ ಪರಿಣಾಮಗಳ ತೀವ್ರತೆ ಏನು ಅನ್ನುವುದನ್ನು ನಾವು ಮನದಟ್ಟು ಮಾಡಿಕೊಳ್ಬೇಕಾಗಿ ಬರುತ್ತೆ. ಈ ತರಗತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತೇನೆ. ನಮಸ್ಕಾರ.